ओम श्रुति स्मृति पुराणानां आलयं करुणालयं नमामि भगवत्पाद शंकरं लोकशंकरं शंकरं शंकराचार्यं केशवं पादरायणं सूत्रभाष्यकृतौ वंदे भगवन्तौ पुनः पुनः। जय गुरुदेव, जय श्रीराम। इवर्गल आशीर्वाद तगोंडु ನಾವು ವೇದಾಂತ ಸಂದೇಶಗಳು ಸಂಪುಟ ಎರಡು ಉಪನಿಷತ್ ಸಿರಿ ನೋಡ್ತಾ ಇದ್ದೀವಿ. ಸಾಧನೆಗಳ ವಿಚಾರ ಬರ್ತಾ ಇದೆ. ನಾವು ಸಾಧನೆಗಳನ್ನ ಸರಿಯಾಗಿ ತಿಳ್ಕೊಂಡ್ರೇ ನಾವು ಸಾಧನೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇವತ್ತು 4:10 ಆತ್ಮನು ಆಗಮ ಗಮ್ಯನು, ನಿನ್ನೆ ಸ್ವಲ್ಪ ಹೇಳಿದ್ವಿ, ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಇಲ್ಲಿ ಆತ್ಮನನ್ನು ಹೇಗೆ ತಿಳ್ಕೋಬಹುದು ಅನ್ನೋದನ್ನು ಹೇಳ್ತಾ ಇದ್ದಾರೆ. ನಮಗೆ ಗೊತ್ತಿರೋ ಅನುಭವಗಳು ಅಂದರೆ ಇಂದ್ರಿಯ ಅನುಭವ ಮತ್ತು ವೇದನಾ ಅನುಭವ, ಅದಕ್ಕೆ ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಆಗಮ ಪ್ರಮಾಣ ಅಂತ ಹೇಳ್ತೀವಿ. ಈ ಪ್ರತ್ಯಕ್ಷ ಪ್ರಮಾಣದಲ್ಲಿ ಇಂದ್ರಿಯಗಳನ್ನು ಉಪಯೋಗಿಸ್ತೀವಿ, ಅದರಿಂದ ನಾವು ಆತ್ಮನ ತಿಳ್ಕೊಳಕ್ಕೆ ಬರಲ್ಲ. ಯಾಕೆ? ಆತ್ಮನು ಕರ್ಮೇಂದ್ರಿಯಗಳು ಜ್ಞಾನೇಂದ್ರಿಯಗಳಿಗೆ ಎಟುಕೊಲ್ಲ. ಅದೇ ರೀತಿ ಅದೇ ರೀತಿ ಅವನು ಆತ್ಮನು ಇಂದ್ರಿಯಗಳಿಗೆ ಹೇಗೆ ಸಿಗಲ್ವೋ ಹಾಗೆ ಈ ಮನಸ್ಸಿಗೂ ಸಿಗೋದಿಲ್ಲ. ಮತ್ತು ಯಾತಕ್ಕೆ ಸಿಗ್ತಾನೆ ಅಂತಂದರೆ ಆಗಮ ಗಮ್ಯನು. ಆಗಮ ಅಂತಂದರೆ ಶಾಸ್ತ್ರವೇ ತಿಳಿಸ್ಕೊಡ್ಬೇಕು. ಅದು ಬರೀ ಶಾಸ್ತ್ರ ನಾವೇ ಓದ್ಕೊಂಡ್ರೆ ತಿಳಿಯುತ್ತಾ? ತಿಳಿಯೋದಿಲ್ಲ. ಅದನ್ನು ಕ್ಷೋತ್ರಿಯ ಬ್ರಹ್ಮನಿಷ್ಠನು ನಮಗೆ ತಿಳಿಸ್ಕೊಟ್ರೆ ತಿಳ್ಕೋಬಹುದು ಅಂತ ಗೊತ್ತಾಯಿತು. ನಿನ್ನೆ ನಾವೆಲ್ಲ ನೋಡಿದ್ದೀವಿ. ಇದನ್ನು ಹೇಳಬೇಕು ಅಂದರೆ ಆತ್ಮನು ನಮ್ಮ ಆತ್ಮನೇ ಆಗಿರ್ತಾನೆ ಅಂತ ನಮಗೆ ಗೊತ್ತಿಲ್ಲ. ನಾವು ಈ ಶರೀರವನ್ನೇ ನಾವು ಅಂದ್ಕೊಂಡಿದ್ದೀವಿ. ಇದು ಇಲ್ಲಿ ತಪ್ಪಾಗಿ ತಿಳಿಯುವುದು. ಈಗ ಆತ್ಮನ ಇದ್ದಂತೆ ನಾನು ತಿಳ್ಕೊಂಡಿಲ್ಲ, ಒಂದು ಅದರ ಬದಲು ನಾನು ಈ ಶರೀರವನ್ನು ತಪ್ಪಾಗಿ ತಿಳ್ಕೊಂಡಿದ್ದೀನಿ. ಇವು ಎರಡು. ಮೂರನೇದೇನಪ್ಪ ಅಂದರೆ ಈ ಶರೀರವೇ ಸತ್ಯ ಅಂತ ನಾನು ಹಿಡ್ಕೊತೀನಲ್ಲ, ಅದು ಇದ್ದಿದ್ದು ತುಂಬ ಕೆಟ್ಟದ್ದು ಅಂತ ಹೇಳ್ತಾರೆ. ಆದ್ದರಿಂದ ಅದು ಹೆಚ್ಚು ಅನರ್ಥಕ್ಕೆ ಕಾರಣವಾಗುತ್ತೆ ಅಂತ ಹೇಳ್ತಾರೆ. ಅಜ್ಞಾನ ಅಂದರೆ ಏನು? ಬೇರೆ ಕಡೆ ಬೇರೆ ಬೇರೆ ಅರ್ಥ ಹೇಳ್ತಾರೆ ಅಜ್ಞಾನ ಅನ್ನೋದಕ್ಕೆ. ಅವಿದ್ಯೆ, ಇದ್ದದ್ದನ್ನಿಂತ ತಿಳ್ಕೊಳ್ದೇ ಇರೋದು ಎಲ್ಲ. ಬಟ್ ಇಲ್ಲಿ ಹೇಳ್ತಾ ಇರೋದೇನು ಅಂತಂದರೆ ನಾವು ಯಾವುದಾದ್ರೂ ಒಂದು ವಸ್ತು ಇದೆ ಇಲ್ಲ ಅಂತ ಹೇಳ್ತೀವಿ. ಆ ಎರಡನ್ನೂ ಕೂಡ ಆತ್ಮ ಬೆಳಗ್ತಾ ಇರ್ತಾನೆ. ಯಾವುದಾದ್ರೂ ವಸ್ತು ಇದೆ ಇಲ್ಲ ಅಂತ. ಉದಾಹರಣೆಗೆ ದೃಶ್ಯ ಪ್ರಪಂಚದಲ್ಲಿ ಎಲ್ಲವೂ ತೋರುತ್ತೆ ನಮಗೆ ಇದೆ ಅಂದರೆ ಪೂರ್ತಿ ಅರ್ಧ ಡಜನ್ ತಗೋಬೇಕು. ಇನ್ನು ನಿದ್ದೆಯಲ್ಲಿ ತೋರೋದಿಲ್ಲ ಅಂತ ಯಾತ್ರಿಂದ ಗೊತ್ತಾಯಿತು ಅದು ನನ್ನ ನಿಜವ ಸ್ವರೂಪ ಹಾಗೆ ತಗೋಬೇಕು ಹಾಗೆ. ಆದ್ದರಿಂದ ಅದೇ ರೀತಿ ನನಗೆ ಮರವಿದೆ ಅಂತಲೂ ಹೇಳ್ತೀವಿ. ಇದು ಎಚ್ಚರದಲ್ಲಿ ಮನಸ್ಸಿಗೆ ಸಂಬಂಧಪಟ್ಟಿರೋದು, ವಸ್ತುಗಳು ಇದೆ ಇಲ್ಲ ಅಂತ. ಆದರೆ ಈ ವಸ್ತುಗಳು ಅಂತಂದರೆ ಯಾವುದು ಎಲ್ಲ ಸೇರಿಸ್ಕೊಂಡು ತಗೋಬೇಕು. ಈ ನನ್ನನ್ನು ಕೂಡ ಅದರಲ್ಲೇ ಹಾಕ್ಬಿಟ್ಟಿರ್ತೀವಿ ಹಾಗೆ. ಮತ್ತೆ ಆತ್ಮನ್ನ ಮರೆಯೋಕ್ ಆಗೋದಿಲ್ಲ. ಈಗ ಎಚ್ಚರದಲ್ಲಿ ನಮಗಿದು ಸಾಧ್ಯ ಇರುತ್ತೆ. ಏನಂತ, ಒಂದು ಪದಾರ್ಥ ನಮಗೆ ನೆನಪಿದೆ
ಅಥವಾ ನನಗೆ ನೆನಪಿಲ್ಲ ಅಂತ ಹೇಳ್ಬೋದು. ಇದು ದೃಶ್ಯ ಎಚ್ಚರದಲ್ಲಿ ಆಗುತ್ತೆ. ಆದರೆ ಆತ್ಮನ್ನಾಗಲಿ ಜೀವಪ್ಪನ್ನಾಗಲಿ ನಾನು ಮರ್ತೋಗಿದ್ದೀನಿ ಅಂತ ಯಾರಾದರೂ ಹೇಳ್ತಾರಾ? ಹೇಳಕ್ಕೆ ಸಾಧ್ಯ ಇಲ್ಲ ಅಂತ ನಿನ್ನೆ ಚೆನ್ನಾಗಿ ಬಿಡಿಸ್ಕೊಂಡು ಹೋಗಿದ್ದೀವಿ. ಸುಮ್ಮನೆ ಇವತ್ತೆಲ್ಲ ಟಚಪ್ ಮಾಡ್ಕೊಂಡು ಹೋಗಬೇಡ. ಅವು ಆಗೋದಿಲ್ಲ ಅಂತ ಮನುಷ್ಯನು ಸ್ವಭಾವದಿಂದಲೇ ಹೊರಗಡೆ ನೋಡ್ತಾ ಇರ್ತಾನೆ. ಇಂದ್ರಿಯಗಳನ್ನು ಉಪಯೋಗಿಸಿ, ಮನಸ್ಸನ್ನು ಉಪಯೋಗಿಸಿ ಅವನು ಹೊರಗಡೆ ನೋಡ್ತಾ ಇರ್ತಾನೆ. ಅದು ಕೂಡ ಗೊತ್ತು ನಮಗೆ. ಅದಕ್ಕೋಸ್ಕರ ಈಗ ಈ ರೀತಿ ನಾವಿದ್ದರೆ ಆತ್ಮ ಕಾಣೋದಿಲ್ಲ. ಅದಕ್ಕೋಸ್ಕರ ನನ್ನ ಮನಸ್ಸನ್ನು ಒಳಕ್ಕೆ ತಿರುಗಿಸ್ಬೇಕು. ಇಂದ್ರಿಯಗಳನ್ನು ಮನಸ್ಸನ್ನು ಒಳಕ್ಕೆ ತಿರುಗಿಸಿದಾಗ ನನಗೆ ಆತ್ಮಜ್ಞಾನ ಆಗುತ್ತೆ ಅಂತ ನಿನ್ನೆ ಸ್ಪಷ್ಟವಾಗಿ ಹೇಳಿದ್ವಿ. ಅದೇ ರೀತಿ ಇಲ್ಲಿ ನಿನ್ನೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಟಚಪ್ ಮಾಡಿದ್ದನ್ನು ನಾವು ನೆನೆಸ್ಕೋಬೇಕಿಲ್ಲಿ. ಇಲ್ಲಿ ನಮಗೆ ಪ್ರಪಂಚದಲ್ಲಿರೋ ವಸ್ತುಗಳನ್ನ ತಿಳ್ಕೊಳ್ಳೋದಕ್ಕೆ ಇಂದ್ರಿಯಗಳನ್ನು ಮನಸ್ಸನ್ನು ಉಪಯೋಗಿಸ್ತಾ ಇರ್ತೀವಿ. ಆದರೆ ಇವುಗಳನ್ನ ಉಪಯೋಗಿಸೋದಕ್ಕೆ ಮೊದಲು ನಾನು ಸಿದ್ಧವಾಗಿರಬೇಕು. ನಾನು ಅಂತಂದರೆ ಜೀವಪ್ಪ ಇಟ್ಕೊಳ್ರಿ. ಇವನು ಮೊದಲು ಸಿದ್ಧವಾಗಿರ್ತಾನೆ. ಅವನಿಂದ ಅವನು ಈ ಇಂದ್ರಿಯಗಳನ್ನ ಉಪಯೋಗಿಸ್ತಾನೆ. ಅಂದರೆ ಅಂತಃಕರಣವನ್ನು ಬಾಹ್ಯಕರಣಗಳನ್ನ ಉಪಯೋಗಿಸ್ಕೊಂಡು ಹೊರಗಡೆ ಇರೋ ವಸ್ತುಗಳನ್ನ ತಿಳ್ಕೊತಾ ಇರ್ತಾನೆ. ಅಲ್ಲಿ ಏನಾಯಿತು, ಈ ಇನ್ಸ್ಟ್ರೂಮೆಂಟ್ಸ್ ಉಪಕರಣ ಅಥವಾ ಉಪಾಧಿಗಳು ಅಂತ ಏನು ಕರಿತೀವೋ 19, ಮೊದಲು ನಾನು ಅಂತನ್ನೋ ಜೀವನು ಸಿದ್ಧನಾದ ಮೇಲೆ ಇವು ಆಮೇಲೆ ಬರೋದು. ಈಗ ಇವುಗಳಿಂದ ಜೀವನದಲ್ಲಿ ತಿಳ್ಕೊಳ್ಳೋಕೆ ಬರೋದಿಲ್ಲ, ಬೇಕಾಗದೂ ಇಲ್ಲ. ನಾನಿದ್ದೀನಿ ಅಂತನ್ನೋದು ಅನುಭವ, ಸ್ವತಃ ಸಿದ್ಧ ಅಂಥದ್ದು. ಈ ನಾನಿದ್ದೀನಿ ಅನ್ನದೇ ಸ್ವತಃ ಸಿದ್ಧವಾಗಿದ್ದಾಗ ಯಾವುದು ಈ ಡೂಪ್ಲಿಕೇಟ್ ನಾನು ಅಂತೀವಲ್ಲ, ಈ ನಾನು ನಾನು ಈ ಶರೀರದಲ್ಲಿ ನಾನು ಅಂತೀನಲ್ಲ, ಇವನೇ ಸ್ವತಃ ಸಿದ್ಧ. ಇವನಿಗೆ ಇಂದ್ರಿಯಗಳಿಂದ ಅಂತಃಕರಣದಿಂದ ತಿಳ್ಕೋಬೇಕಾಗಿಲ್ಲ ಅಂತ ಹೇಳಿದ ಮೇಲೆ ಇನ್ನು ಇದಕ್ಕೂ ಹಿಂತರಿಕೆ ಇರೋ ಆತ್ಮನ ತಿಳ್ಕೊಳ್ಳೋದಕ್ಕೆ ನಮಗೆ ಯಾವ ಇನ್ಸ್ಟ್ರೂಮೆಂಟ್ಸ್ ಬೇಕು? ಬೇಕಾಗಲಿಲ್ಲ. ಹಾಗಾದರೆ ಮತ್ತೆ ತಿಳ್ಕೊಳ್ಳೋದು ಹೇಗೆ ಪ್ರಶ್ನೆ ಬರುತ್ತೆ. ಮತ್ತೆ ಇಲ್ಲಿ ಆತ್ಮನ ತಿಳಿದುಕೊಳ್ಳುವುದು ಅಂತಂದರೆ ಆತ್ಮನಾಗಿ ಉಳಿದುಕೊಳ್ಳುವುದು. ಆತ್ಮನಾಗಿ ಉಳಿದುಕೊಳ್ಳುವುದು ಅಂದರೆ ಅನಾತ್ಮದಲ್ಲಿರುವ ತಾದ್ಯಾತ್ಮವನ್ನು ಬಿಡುವುದು ಅಂತ ಸ್ಪಷ್ಟವಾಗಿ ಕುಲಕರ್ಣಿ ಸ್ವಾಮಿಗಳು ತಿಳಿಸ್ಕೊಟ್ಟಿದ್ದಾರೆ. ನಾವೇನು ಮಾಡಬೇಕಾಗಿಲ್ಲ, ನಮಗೆ ಅನಾತ್ಮದಲ್ಲಿರೋ ನಾನು ನನ್ನದು ಅನ್ನೋ ಮೋಹವನ್ನು ಬಿಟ್ಟರೆ ಸಾಕು, ಅವುಗಳನ್ನ ಬಿಟ್ಬಿಡ್ಬೇಕು. ಅನಾತ್ಮಗಳನ್ನ ಬಿಟ್ಟರೆ ಆತ್ಮನಾಗಿರ್ತೀವಿ ಅಷ್ಟೇ. ಇದರೊಂದರಿಂದಲೇ ನಮಗೆ ತಿಳ್ಕೊಳೋಕ್ಕಾಗೋದು. ಬಟ್ ನಾನೇ ತಿಳ್ಕೊಳ್ತೀನಿ ಅಂದರೆ ಆಗೋದಿಲ್ಲ. ಆಗಮದಿಂದ, ಆಗಮ ಅಂತಂದರೆ ಶಾಸ್ತ್ರವೇ, ಅದನ್ನು ಕ್ಷೋತ್ರಿಯ ಬ್ರಹ್ಮನಿಷ್ಠನಾದವನ್ನು ನನಗೆ ತಿಳಿಸ್ಕೊಟ್ರೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ದರೆ ಆಗೋದಿಲ್ಲ ಅಂತ ಸ್ಪಷ್ಟವಾಗಿ ನಿನ್ನೆ ತೋರಿಸ್ಕೊಟ್ರು. ಇಷ್ಟು ನಮಗೆ ಚೆನ್ನಾಗಿ ಅರ್ಥ ಆಯಿತು. ಅಲ್ಲಿಗೆ ನಿನ್ನೆ ಇನ್ನೊಂದು ಪಾಯಿಂಟ್ನ ನಾವು ಗಮನಿಸ್ಕೋಬೇಕಿಲ್ಲಿ. ಈ ಶರೀರಕ್ಕೆ ಹುಟ್ಟೋದು ಸಾಯೋದು ಮಧ್ಯದಲ್ಲಿ ಆಗೋ 4 ಬದಲಾವಣೆಗಳು ಈ ಶರೀರಕ್ಕೆ ಆಗ್ತಾ ಇರುತ್ತೆ. ಆದರೆ ಆತ್ಮನಿಗೆ ಹುಟ್ಟೋದಾಗಲಿ ಬದಲಾವಣೆ ಆಗಲಿ ಈ ಯಾವುದೂ ಇರೋದಿಲ್ಲ. ಮತ್ತು ಇದು ಪುಸ್ತಕದ ಆಗಮದಿಂದ ಮಾತ್ರ ತಿಳ್ಕೋಬೇಕಂದ್ರೆ ಹಾಗೇನಿಲ್ಲ. ಸಾರ್ವತ್ರಿಕ ಪೂರ್ಣಾನುಭವದಿಂದ ನಾವು ಗಾಢನಿದ್ರೆಯಲ್ಲಿದ್ದಾಗ ಯಾರಿಗೂ ಕೂಡ ನಾನು ಹುಟ್ಟಿದ್ದೀನಿ ಅಂತ ಅನಿಸಲ್ಲ. ಮತ್ತು ನಾನು ಯೌವನದಲ್ಲಿದ್ದೀನಿ,
ವಯಸ್ಸಾಗ್ತಾ ಇದೆ, ಮುಪ್ಪು ಆಗ್ತಾ ಇದೆ, ನನಗೆ ರೋಗ ರುಜಿನಗಳು ಬರ್ತಾ ಇದೆ ಅಂತ ಯಾವತ್ತಾದರೂ ಅನಿಸುತ್ತಾ? ಅನಿಸೋದಿಲ್ಲ. ಜೊತೆಗೆ ನನಗೆ ಯಾವುದ್ರದ್ದಾದರೂ ಭಯ ಆಗುತ್ತಾ? ಆಗೋದಿಲ್ಲ. ಎಂಥ ಕರೋನಾ ಬಂದರೂ ನನಗೆ ಆ ಸಾವಿನ ಭಯ ಆಗಲಿ, ಕರೋನಾ ಭಯ ಆಗಲಿ, ನನಗೆ ಗಾರ್ಡನ್ ಇದ್ರೆಲ್ಲ ಆಗಿದ್ದು ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅದು ಅನುಭವ ನಾವು ನೋಡಿಕೊಂಡಾಗ ಶಾಸ್ತ್ರ ಏನು ಹೇಳುತ್ತೋ ನಮ್ಮ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಹೌದು ಅಂತ ನಾವು ಗುರುತಿಸೋದು ಗೊತ್ತಾಯಿತು. ಆದ್ದರಿಂದ ಈ ಆತ್ಮಸ್ವರೂಪನಿಗೆ ಇದು ಯಾವುದೂ ಇರೋದಿಲ್ಲ ಅನ್ನೋದು ಕೂಡ ನಿನ್ನೆ ನಾವು ಚೆನ್ನಾಗಿ ಮನದಟ್ಟು ಮಾಡಿಕೊಂಡಿದ್ದೆ. ಈಗ ಇನ್ನೊಂದು, ಸ್ವಾಮಿಗಳು ಉಪನಿಷತ್ತಿಗೂ ಭಗವದ್ಗೀತೆಗೂ ಹೋಲಿಕೆ ಕೊಡ್ತಾ ಇದ್ದಾರೆ. ಅಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಭಗವಂತ ಅರ್ಜುನ ಹೇಳ್ತಾ ಇರ್ತಾನೆ ಏನಂತ, ನಾನು ಅವ್ರನ್ನ ಕೊಂದರೆ ಅವ್ರು ಸತ್ತೋಗ್ತಾರೆ, ಅವ್ರು ನನ್ನ ಕೊಂದರೆ ನಾನು ಸತ್ತೋಗ್ತೇನೆ ಅಂತ. ಇಲ್ಲಿ ಶರೀರವನ್ನು ಕುರಿತು ಮಾತಾಡ್ತಾ ಇರ್ತಾರೆ. ಕೃಷ್ಣ ಭಗವಂತ ಆತ್ಮನಲ್ಲಿ ನಿಂತು ಉತ್ತರ ಕೊಡ್ತಾ ಇರ್ತಾನೆ, ಅಂದರೆ ಆತ್ಮನ ಕೊಲ್ಲಕ್ಕಾಗಲ್ಲ ಅಂತ. ಇದು ಭಗವದ್ಗೀತೆಯಲ್ಲಿ. ಹಾಗಾದರೆ ಉಪನಿಷತ್ನಲ್ಲಿ ಎಲ್ಲಿ ಬರುತ್ತೆ? ಈಗ ತಾನೇ ನಾವು ಮುಗಿಸಿರೋ ಕಾಟಕೋಪನಿಷತ್ನಲ್ಲಿ ನಚಿಕೇತ ಕೇಳಿರ್ತಾನೆ ಏನಂತ, ಈ ಶರೀರಾದಿಗಳು ಇಲ್ಲದೇ ಇದ್ದರೂ ನನಗೆ ಇರಕ್ಕೆ ಬರುತ್ತಾ ಅಂತ. ಅಂದರೆ ಸಾವಿನ ವಿಚಾರನೇ ಅವನು ಕೇಳಿರ್ತಾನೆ. ಎರಡಕ್ಕೂ ಒಂದೇ ಉತ್ತರ, ಹೌದು ಚೆನ್ನಾಗಿರ್ಬೋದು, ಪ್ರಾಣಗಳನ್ನು ಬಿಟ್ಟರು, ಈ ಶರೀರವನ್ನು ಬಿಟ್ಟರು, ಅಂತಃಕರಣ ಉಪಾಧಿಗಳನ್ನ ಬಿಟ್ಟರು ಇರಕ್ಕೆ ಬರುತ್ತೆ ಅಂತ ಅಲ್ಲಿ ಯಮಧರ್ಮರಾಜ ನಚಿಕೇತನಿಗೆ ಉತ್ತರ ಕೊಟ್ಟಿದ್ದು ನಮಗೆ ಸ್ಪಷ್ಟವಾಗಿ ಗೊತ್ತಾಯಿತು. ಆದ್ದರಿಂದ ಆತ್ಮನಿಗೆ ಸಾವಿಲ್ಲ ಅನ್ನೋದೇ ಎರಡಕ್ಕೂ ಉತ್ತರ ಅನ್ನೋದು ಗೊತ್ತಾಯಿತು. ಇನ್ನು ಜಾಗೃತ್ ಪ್ರಪಂಚದಲ್ಲಿ ಆತ್ಮನು ನಿಜವಾಗಿ ಅಹಂ ಪ್ರತ್ಯೇಕ ಅಲ್ಲ. ಅಂದರೆ ಆತ್ಮನನ್ನು ಇಂದ್ರಿಯಗಳಿಂದ ತಿಳ್ಕೊಳಕ್ಕೆ ಬರಲ್ಲ, ಮನಸ್ಸಿನಿಂದ ತಿಳ್ಕೊಳಕ್ಕೆ ಬರಲ್ಲ. ಹೋಗ್ಲಿ ನಾನೂ ಅಹಂಕಾರದಿಂದ ತಿಳ್ಕೊಬಹುದಾ ಅಂದರೆ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇವು ಇಲ್ಲದೇ ಇರೋದು, ಇವುಗಳಿಂದ ಹೇಗೆ ತಿಳ್ಕೊತೀರಾ? ಸಾಧ್ಯವಿಲ್ಲ ಅಂತ ಕೂಡ ತೋರಿಸಿದ್ದಾಯಿತು. ಇನ್ನು ಜಾಗೃತ ಸ್ವಪ್ನಗಳಲ್ಲಿ ನಾನು ಎಂದು ತೋರಿಕೊಂಡರು ಈ ಸುಷುಪ್ತಿಯಲ್ಲಿ ಆ ರೂಪವು ಅವನಿಗಿರೋದಿಲ್ಲ. ಈಗ ಜಾಗೃತ ಸ್ವಪ್ನಗಳಲ್ಲಿ ನಾನು ಅಥವಾ ಇಂದ್ರಿಯಗಳ ಅನುಭವ, ಮನಸ್ಸಿನ ಅನುಭವ ಅಥವಾ ಈ ಅಹಂ ಪ್ರತ್ಯಯ, ಈ ಮೂರೂ ಇರುತ್ತೆ ಎಚ್ಚರ ಕನಸುಗಳಲ್ಲಿ. ನಿದ್ದೆಯಲ್ಲಿ ಇದು ಯಾವುದು ಇಲ್ಲದೇ ಇರೋದು ಕೂಡ ನಮ್ಮ ಅನುಭವದಲ್ಲಿದೆ. ಆದ್ದರಿಂದ ಆತ್ಮನಿಗೆ ಜನ್ಮ, ಸಾವು, ವೃದ್ಧಿ ಅನ್ನೋ ಯಾವ ವಿಕಾರಗಳು ಇರೋದಿಲ್ಲ ಅನ್ನೋದು ನಮಗೆ ಸ್ಪಷ್ಟವಾಗಿದೆ. ಆದ್ದರಿಂದ ಅದಕ್ಕೆ ಅವನ್ನ ಶಾಸ್ತ್ರದಲ್ಲೂ ಕೂಡ ಅವನು ಅಜನು ಎಂಬುದೇ ಶಾಸ್ತ್ರದ ಸಿದ್ಧಾಂತ ಅಂತ ಹೇಳೋದು ನಾವು ಅನುಭವದಿಂದ ಕೂಡ ನಾವು ನೋಡ್ಕೊಂಡ್ವಿ. ಇಲ್ಲಿವರೆಗೂ ನಿನ್ನೆ ಆಗಿತ್ತು, ಇವಾಗ ಮುಂದಕ್ಕೆ ಹೋಗೋಣ. ಇಷ್ಟೆಲ್ಲ ಆದರೂ ಆತ್ಮನ ನಾವು ಹೇಗೆ ತಿಳ್ಕೋಬೇಕು ಅನ್ನೋ ಪ್ರಶ್ನೆ ಹಾಗೆ ಉಳ್ಕೊಂತು. ಆತ್ಮನು ಇಂದ್ರಿಯ ಗಮ್ಯನಲ್ಲ, ಮನಸ್ಸಿಗೆ ವಿಷಯನಲ್ಲ, ಅಹಂ ಪ್ರತ್ಯಯ ಗಮ್ಯನಲ್ಲ ಅಂತ ಹೇಳಿದ್ದು ಮತ್ತೊಂದು ಸಾರಿ ನಾವು ನೆನೆಸ್ಕೋಬೇಕು. ಆದರೂ ಅವನು ನಮ್ಮ ಸ್ವರೂಪವೇ ಆಗಿರ್ತಾನೆ. ಮತ್ತು ಅವನನ್ನು ಹೇಗೆ ತಿಳ್ಕೋಬೇಕು? ಆಗಮದಿಂದಲೇ. ಹೇಗೆ? ಹಗ್ಗವನ್ನು ತೋರಿಸೋದಕ್ಕೆ ಒಬ್ಬ ಗೊತ್ತಿರುವನು, ಹಗ್ಗವನ್ನು ಕಂಡವನು ಟಾರ್ಚ್ ಇಟ್ಕೊಂಬಂದು ತೋರಿಸ್ತಾನೋ ಹಾಗೆ ಕ್ಷತ್ರಿಯ ಬ್ರಹ್ಮನಿಷ್ಠನಾದ ಗುರು ಆ ಶಾಸ್ತ್ರವನ್ನು ಹಿಡ್ಕೊಂಡು ನನಗೆ ಬಂದು ತೋರಿಸ್ತಾನೆ. ಆದ್ದರಿಂದ ಆತ್ಮನು ಆಗಮ ಗಮ್ಯನು, ಅಂದರೆ ಶಬ್ದಗಮ್ಯನು. ಶಾಸ್ತ್ರದಿಂದಲೇ ತಿಳ್ಕೋಬೇಕು, ನಾನೇ ಓದ್ಕೊಂಡ್ಬಿಡ್ತೇನೆ ಅಂದರೂ ಆಗೋದಿಲ್ಲ ಅನ್ನೋದು ನಮಗೆಲ್ಲ ಚೆನ್ನಾಗಿ ಗೊತ್ತು. ಇದು ಗುರು ಶಿಷ್ಯ ಪರಂಪರೆಯಿಂದ ಅನುಭವಾನುಸಾರವಾಗಿ ಕ್ರಮವಾಗಿ ಇದನ್ನು ಉಪದೇಶದಿಂದ ತಿಳ್ಕೋಬೇಕಾಗುತ್ತೆ ಅನ್ನೋದು ಕೂಡ ಹೇಳಿದರು. ಈಗ ಆತ್ಮನು ಇಂದ್ರಿಯಗಳನ್ನು ಉಪಯೋಗಿಸುವ ಕರ್ತೃವಲ್ಲವೇ, ಕ್ರಿಯೆಯನ್ನು ಮಾಡಿ ಫಲವನ್ನು ಪಡೆಯುವ ಸ್ವರೂಪನಲ್ಲವೇ, ಇಂಥ ಕರ್ಮವನ್ನು ಮಾಡಿದರೆ ಇಂಥ ಫಲ ಸಿಗುದು ಅಂತ ವೇದದ ಕರ್ಮಕಾಂಡದಲ್ಲಿ ಹೇಳಿದೆಯಲ್ಲ. ಆದ್ದರಿಂದ ಆತ್ಮನು ನಿಜವಾಗಿ ಕರ್ತೃವಲ್ಲಾದರೆ ಕರ್ಮಕಾಂಡಕ್ಕೆ ಪ್ರಾಮಾಣ್ಯ ಎಲ್ಲಿ ಬಂತು ಸ್ವಾಮಿ? ಇಲ್ಲಿ ಪ್ರಶ್ನೆ ಏನು ಅಂದರೆ ತುಂಬ ಚೆನ್ನಾಗಿದೆ. ಇಲ್ಲಿ ನೀವೇನು ಹೇಳ್ತೀರ ಸ್ವಾಮಿ? ಆತ್ಮನು ಕರ್ತೃವಲ್ಲ, ಜ್ಞಾತೃವಲ್ಲ, ಮತ್ತು ಭೋಕ್ತೃವಲ್ಲ ಅಂತ ಹೇಳ್ತೀರ. ಹಾಗಾದರೆ ಈ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಯಾರಿಗೆ ಸಂಬಂಧಪಟ್ಟಿರೋದು? ಜೀವಪ್ಪನಿಗೆ ಸಂಬಂಧಪಟ್ಟಿರೋದು.
ಈಗ ಹೇಳಿದ ಮೇಲೆ ನೀವು ಶಾಸ್ತ್ರದಲ್ಲಿ ಕರ್ಮಕಾಂಡ ಉಪಾಸನಾ ಕಾಂಡ ಯಾರು ಹೇಳಿದರೆ ಈಗ ಅದಕ್ಕೆ ಪ್ರಾಮಾಣ್ಯ ಎಲ್ಲಿ ಬರುವುದಿಲ್ವಲ್ಲ ಅನ್ನೋ ಪ್ರಶ್ನೆ ಬರುತ್ತೆ ಅಂತ ಅವನು ಎತ್ತುತ್ತಾ ಇರೋದು ಹೇಗಿದೆ ನೋಡ್ರಿ ಪ್ರಶ್ನೆ ತುಂಬ ಚೆನ್ನಾಗಿದೆ ಹಾಗಾದರೆ ಶಾಸ್ತ್ರದಲ್ಲಿ ಹೇಳಿದೆಯಲ್ಲ ಯಾಕೆ ಹೇಳೋದು ಅಂತಂದರೆ ಯಾರು ಇನ್ನೂ ತತ್ವದಲ್ಲಿ ನಿಂತಿದ್ವೋ ಅವನು ಅವನಿಗೆ ಇನ್ನು ತತ್ವ ಕಂಡಿಲ್ಲ ಅವನಿಗೆ ಈ ಶರೀರವೇ ಸತ್ಯ ಅವನಿಗೆ ಈ ಅವನ ಶಾಸ್ತ್ರದಲ್ಲಿ ಹೇಳಿರೋ ಕರ್ಮಕಾಂಡ ತೋರಿಸ್ತೇ ಇದ್ರೆ ಅವನು ಸ್ವೇಚ್ಛಾ ಪ್ರವೃತ್ತಿಗೆ ಹೋಗ್ಬಿಡ್ತಾನೆ ಕೆಳಗಡೆಗೆ ಹೋಗ್ಬಿಡ್ತಾನೆ ಅವನಿಗೋಸ್ಕರ ಕಾಮ್ಯ ಕರ್ಮಗಳಿದೆ ಅವನಿಗೆ ಕಾಮ್ಯ ಕರ್ಮಗಳಿರೋದ್ರಿಂದ ಅವನಿಗೆ ನೋಡಪ್ಪ ಇಂಥ ಪೂಜೆ ಮಾಡು ಇಂಥ ಫಲ ಸಿಗುತ್ತೆ ಅಂತ ಕರ್ಮಕಾಂಡದಲ್ಲಿ ಹೇಳಿರೋವಂಥ ಕಾಮ್ಯ ಕರ್ಮಗಳನ್ನ ತೋರಿಸ್ಕೊಟ್ರೆ ನಮಗೆ ಗೊತ್ತು ವಿದ್ಯೆ ಬೇಕು ಸರಸ್ವತಿ ಪೂಜೆ ಹಣ ಬೇಕು ಲಕ್ಷ್ಮೀ ಪೂಜೆ ಆರೋಗ್ಯ ಬೇಕು ಸೂರ್ಯನ ಪೂಜೆ ಸೂರ್ಯ ನಮಸ್ಕಾರ ಹೀಗೆ ನಿರ್ವಿಘ್ನವಾಗಿ ನಡಿಬೇಕು ಗಣಪತಿ ಪೂಜೆ ಈಗ ನನ್ನ ತಾಪತ್ರಗಳು ಇದ್ದುಬಿಟ್ಟಿದೆ ಅದನ್ನು ಕಳ್ಕೋಬೇಕಾದ ಸತ್ಯನಾರಾಯಣ ಪೂಜೆ ಹೇಗಿದೆ ನೋಡಿ ಶನಿ ಕೋಟ ಇದೆ ಶನಿ ಪೂಜೆ ಹೀಗೆಲ್ಲ ನಮ್ಮಲ್ಲಿ ಕಾಮ್ಯ ಕರ್ಮಗಳನ್ನ ಹೇಳ್ತಾರೆ ಕರ್ಮಕಾಂಡದಲ್ಲಿ ಉಪನಿಷತ್ತುಗಳಲ್ಲಿ ಅದನ್ನು ಹೇಳಿದ್ದಾರೆ ಬೇಕಾದಷ್ಟು ಯಾತಕ್ಕೆ ಯಾರು ಮುಕ್ತರಾಗಿಲ್ವೋ ಅವರಿಗೆ ಇನ್ನೂ ಕರ್ತೃತ್ವ ಭೋಕ್ತೃತ್ವ ಇರೋದ್ರಿಂದ ಅವ್ರಿಗೆ ಈ ವಿಚಾರ ಕಾಮ್ಯ ಕರ್ಮದ ವಿಚಾರ ತಿಳಿಸ್ಕೊಡದೇ ಇದ್ದರೆ ಅವರು ಸ್ವೇಚ್ಛ ಪ್ರವೃತ್ತಿಗೆ ಹೋಗ್ತಾರೆ ಅಂತ ಹೇಳಿ ಅವರಿಗೆ ಈ ಕರ್ಮಕಾಂಡ ಉಪಾಸನಾ ಕಾಂಡ ಸಹಾಯ ಆಗುತ್ತೆ ಮೆಲ್ಲಿಗೆ ಅವ್ರನ್ನ ಆತ್ಮನ ಅವರಿಗೆ ಪರಮಾತ್ಮನ ಸೇರಿಸ್ಕೊಂಡು ಕಾಮ್ಯದಿಂದಲೇ ಮಾಡಲಿ ಫಸ್ಟ್ ಇಲ್ಲಿ ಬರಲಿ ಆಮೇಲೆ ಏನಾಗುತ್ತೆ ಮೆತ್ ಅವರು ಮುಮುಕ್ಷುಗಳಾಗ್ತಾರೆ ಅಂತ ಈಗ ನೋಡ್ರಿ ನಮಗೆ ಮುಮುಕ್ಷುಗಳಿಗೆ ಯಾರಿಗೆ ಮೋಕ್ಷ ಬೇಕು ಅಂತಿರುತ್ತೋ ಅವರು ಇದೇ ಕರ್ಮಗಳನ್ನು ಕರ್ಮಯೋಗ ರೂಪದಲ್ಲಿ ಮಾಡಿದ್ರೆ ಚಿತ್ತಶುದ್ಧಿ ಮಾಡಿಕೊಂಡು ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅಲ್ಲಿಗೆ ನಿಮ್ಮ ಜೀವಪ್ಪನಿಗೆ ಕರ್ತೃತ್ವ ಭೋಕ್ತೃತ್ವ ಇರೋದು ವ್ಯರ್ಥ ಅಲ್ಲ ಯಾರು ಆತ್ಮನ ಕಂಡಿಲ್ವೋ ಅವ್ರಿಗೆ ಇದು ಸಹಾಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನೋಡ್ರಿ ಹೇಗೆ ತಗೊಂಡ್ಬರ್ತಾರೆ ಎಲ್ಲೂ ಯಾವುದಕ್ಕೂ ಅಪ್ರಾಮಾಣ್ಯ ಆಗೋದಿಲ್ಲ ಶಾಸ್ತ್ರ ಪ್ರಮಾಣ ಅನ್ನೋದನ್ನು ಚೆನ್ನಾಗಿ ತೋರಿಸ್ತಾರೆ ಆದರೆ ಕ್ರಿಯಾಕಾರಕ ಪದದ ವ್ಯವಹಾರವು ಸತ್ಯವೆಂದು ತಿಳಿದುಕೊಂಡಿರುವವರಿಗೆ ಕಾರಕಗಳನ್ನು ಇದ್ದಂತೆ ಇಟ್ಟುಕೊಂಡು ಮುಮುಕ್ಷಿಗಳಿಗೆ ಪಾಪಕ್ಷಯಾರ್ಥವಾಗಿ ಅದೇ ಕರ್ಮಗಳನ್ನ ಈಗ ಒಂದು ಪ್ರಶ್ನೆ ಕ್ಷೇತ್ರದಲ್ಲಿ ಅಲ್ಲ ಸ್ವಾಮಿ ಕರ್ಮಕಾಂಡದಲ್ಲಿ ಹೇಳಿದೆ ಅದನ್ನೇ ಜ್ಞಾನಕಾಂಡದಲ್ಲೂ ಕೂಡ ಯಾಕೆ ಹೇಳಬೇಕು ಕರ್ಮಕಾಂಡದಲ್ಲಿ ಏನು ಆ ಸಾಧನೆಗಳನ್ನ ಹೇಳಿದ್ದು ಆ ಸಾಧನೆಗಳನ್ನ ಇಲ್ಲೂ ಹೇಳಿದೆ ಯಾಕೆ ಹೇಳಬೇಕು ಅಂತ ಪ್ರಶ್ನೆ ತೆಗಿತಾರೆ ಪೂರ್ವ ಪಕ್ಷಿ ಆವಾಗ ಏನು ಹೇಳ್ತಾರೆ ಶಂಕರಾಚಾರ್ಯರು ಅಲ್ಲಿ ಹೇಳಿರೋದು ಸ್ವೇಚ್ಛಾ ಪ್ರವೃತ್ತಿಯನ್ನು ತಪ್ಪಿಸೋದಕ್ಕೆ ಕಾಮ್ಯ ಕರ್ಮಗಳನ್ನ ಹೇಳಿದ್ರು ಅದೇ ಕರ್ಮಗಳನ್ನ ಜ್ಞಾನಕಾಂಡದಲ್ಲಿ ಹೇಳಿರೋದು ಯಾಕೆ ಅಂತಂದರೆ ಅವುಗಳನ್ನೇ ಕರ್ಮಯೋಗ ರೂಪದಲ್ಲಿ ನಿಷ್ಕಾಮ ಕರ್ಮ ರೂಪವಾಗಿ ಮಾಡೋದರಿಂದ ಅವನಿಗೆ ಅಂತಃಕರಣ ಶುದ್ಧಿಯಾಗಿ ಪಾಪಕ್ಷಯವಾಗಿ ಅವನಿಗೆ ಮೋಕ್ಷಕ್ಕೆ ಕರ್ಕೊಂಡು ಹೋಗುತ್ತೆ ಅವನಿಗೆ ಸಿದ್ಧತೆ ಮಾಡುತ್ತೆ ತನ್ನ ಅಂತಃಕರಣವನ್ನು ಅನ್ನೋದಕ್ಕೆ ಅಂತ ನಮಗೆ ಸ್ಪಷ್ಟವಾಗಿ ಅರ್ಥವಾಯಿತು ಕಾರಕವು ಸತ್ಯವಾಗಿದೆ ಎಂದು ತಾತ್ಪರ್ಯದಿಂದಲೇನೋ ಹೇಳಿರೋದಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದರೆ ಆತ್ಮನಿಗೆ ಕರ್ತೃತ್ವವಾಗಲಿ ಭೋಕ್ತೃತ್ವವಾಗಲಿ ಇರೋದಿಲ್ಲ ಆದರೆ ನಾವು ಅದು ತಿಳ್ಕೊಳ್ಳೋಕೆ ಮೊದಲು ಈ ಜೀವಪ್ಪನಾದ ನಮಗೆ ಇದು ಸತ್ಯವಾಗಿರೋದರಿಂದ ಕರ್ಮಕಾಂಡ ಉಪಾಸನಾ ಕಾಂಡ ಜ್ಞಾನಕಾಂಡ ನಮಗೆ ಈ ರೀತಿ ಸಹಾಯ ಆಗುತ್ತೆ ಜೀವನು ತಾನು ಮಾಡಿದ ಕರ್ಮ ಫಲವನ್ನು ಪಡೆಯುವುದಕ್ಕೆ ಜನ್ಮಾಂತರದಲ್ಲಿ ಇರುತ್ತಾನೆ ಎಂದು ಅದರಿಂದ ಸಿದ್ಧವಾಗಬಹುದು ಹಾಗೆ ಯಾವಾಗ ಅವನು ಈ ಕರ್ತೃತ್ವ ಭೋಕ್ತೃತ್ವ ಇರುತ್ತೋ ಅವನು ಮತ್ತೆ ಹುಟ್ಟುತ್ತಾನೆ ಸಾಯಿತಾನೆ ಆ ಫಲಗಳನ್ನ ಅನುಭವಿಸೋದು ಅದಕ್ಕೆ ಯದ್ವಾ ತತ್ವ ಮಾಡಿದ್ರೆ ಧರ್ಮವನ್ನು ಬಿಟ್ಟು ಅಧರ್ಮದಿಂದ ಮಾಡಿದ್ರೆ ಅವನೇ ಅನುಭವಿಸ್ಬೇಕು ಅನ್ನೋದು ಕೂಡ ಬರುತ್ತೆ ಅನ್ನೋದು ಕೂಡ ಹೇಳ್ತಾ ಇದ್ದಾರೆ ಯಾರಾದರೂ ಒಂದು ಸ್ವಲ್ಪ ಹೊತ್ತು ಪ್ರಜ್ಞೆ ಮಾಡಿ ಇಲ್ಲಿ ಮಳೆ ಬರ್ತಾ ಇದೆ ಸ್ವಲ್ಪ ಕಿಟ್ಟಿ ಮುಗಿತೇನೆ ಶಬ್ದ ಜಾಸ್ತಿ ಆಗ್ತಾ ಇದೆ ಅನಿಸುತ್ತೆ
ಬದನೆ ಮಾಡಿ ಯಾರಾದರೂ. ಇದು ರೆಕಾರ್ಡಿಂಗ್ ಆಗ್ತಾ ಇದೆಯಾ ಯಾರಾದರೂ ಹೇಳ್ತೀರಾ? ರಘುವ್ರೆ, ರೆಕಾರ್ಡಿಂಗ್ ಆಗ್ತಾ ಇದೆಯಾ? ನನಗೇನೋ ಸ್ವಲ್ಪ ಡೌಟ್ ಆಗ್ತಾ ಇದೆ ಇಲ್ಲಿ. ರೆಕಾರ್ಡಿಂಗ್ ನನಗೇನು ಕಾಣಿಸ್ತಾ ಇಲ್ಲ, ಬಟ್ ನನ್ನ ಹತ್ರ ಸ್ಟಾಪ್ ಆಗ್ತಾ ಇದೆಯಾ? ಓಕೆ ಓಕೆ, ಆಗ್ತಾ ಇದ್ರೆ ಸರಿ. ಸೊ ಇಷ್ಟಂತೂ ನಮಗೆ ಸ್ಪಷ್ಟವಾಗಿ ಅರ್ಥ ಆಯಿತು. ಆದರೆ ಕರ್ಮಾದಿಗಳು ಪರಮಾರ್ಥವು ಎಂದು ಅದರಿಂದ ಏರ್ಪಡೋದಿಲ್ಲ. ಇಲ್ಲಿ ಕರ್ಮಗಳು ಅಂತ ಏನಿದೆಯೋ ಅದು ಪಾರಮಾರ್ಥಿಕ ಅಲ್ಲ, ವ್ಯವಹಾರಿಕವಾಗಿ. ಅದಕ್ಕೆ ಕರ್ತೃತ್ವ ಭೋಕ್ತೃತ್ವ ಇವೆಲ್ಲ ಆತ್ಮನೂ ಇಲ್ಲ ಅಂತ ನಾವೆಲ್ಲ ಸ್ಪಷ್ಟವಾಗಿ ಬೇಕಾದಷ್ಟು ಇದ್ರ ಬಗ್ಗೆ ವಿಚಾರ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇನ್ನ ವಾಸಾಂಸಿ ಜೀರ್ಣಾನಿ ಯಥಾ ವಿಹಾಯ ನವಾನಿ ಗೃಹ್ಣಾತಿ ನರೋಪರಾಣಿ ತಥಾ ಶರೀರಾಣಿ ವಿಹಾಯ ಜೀರ್ಣ ಅನ್ಯನ್ಯಾನಿ ಸಂಯಾತಿ ನವಾನಿ ದೇಹಿ ಅಂತ ಗೀತೆಯಲ್ಲಿ ಬರುತ್ತಲ್ಲ, ಅದನ್ನು ಆತ್ಮನಿತ್ಯತ್ವವನ್ನು ಹೇಳಿರುತ್ತೆ. ಆತ್ಮನು ಹುಟ್ಟೋದಿಲ್ಲ, ಸಾಯೋದಿಲ್ಲ, ಇವನ್ನೆಲ್ಲ ಬೇಕಾದಷ್ಟು ಸಲ ಹೇಳಿದ್ದಾರೆ. ಆದ್ದರಿಂದ ಈ ಕ್ರಿಯಾಕಾರಕಗಳನ್ನು ಸತ್ಯ ಅಂತ ತಿಳ್ಕೊಂಡಿರುವುದು ಅವಿದ್ಯೆಯಿಂದಲೇ ಹೊರತು ವ್ಯವಹಾರ ದೃಷ್ಟಿಯಿಂದ ದೃಶ್ಯ ಪ್ರಪಂಚದಲ್ಲಿ ಮಾತ್ರ ಅನ್ನೋದು ಕೂಡ ಗೊತ್ತು. ಮತ್ತೆ ಇದು ಶಾಸ್ತ್ರದಲ್ಲಿ ಹೇಳಿದೆ ನಂಬ್ಕೋಬೇಕು ಅಂತ ಏನಿಲ್ಲ. ನೋಡ್ರಿ, ನಮ್ಮ ಅನುಭವದಲ್ಲಿ ನೋಡ್ರಿ, ಗಾಢನಿದ್ರೆಯಲ್ಲಿ ಇದ್ದಾಗ ನಾನು ಏನಾದರೂ ಮಾಡಬೇಕು ಅನಿಸುತ್ತ ಕರ್ತೃತ್ವ ಇದೆಯಾ? ಅಲ್ಲಿ ಏನಾದರೂ ಅನುಭವಿಸ್ಬೇಕು, ಏನಾದರೂ ಕರ್ತವ್ಯ ಏನಾದರೂ ಕೆಲಸ ಮಾಡಿ ಪಡಿಬೇಕು, ಅದನ್ನು ನಾನು ಅನುಭವಿಸ್ಬೇಕು ಇರುತ್ತಾ? ಇರೋದಿಲ್ಲ. ಅದು ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ದರಿಂದ ಇನ್ನೂ ಒಂದು ಗಡನಿದ್ರೆ ಬಿಟ್ಬಿಡಲಿ, ಎಚ್ಚರದಲ್ಲೇ ಹೇಳ್ತೀನಿ. ಈ ಕರ್ತೃತ್ವ ಅಂತನ್ನೋದು ಮನುಷ್ಯನಿಗೆ ಸ್ವಭಾವ ಅಲ್ಲ. ಇಲ್ಲದಿದ್ದರೆ ಶನಿವಾರ ಭಾನುವಾರ ಅಮೇರಿಕಾದವ್ರಿಗೆ ರಜೆ ಯಾಕೆ ಬೇಕಾಗಿತ್ತು? ಕೆಲಸ ಮಾಡ್ತಾ ಇರ್ತಾರೆ, ಬೇಸರ ಆಗ್ಬಿಡ್ತಾರೆ. ಛೇ, ಎಷ್ಟಪ್ಪ ಕೆಲಸ ಮಾಡೋದು, ಒಂದಿನ ಹಾಯವಾಗಿರೋಣ ಅಂದ್ರೆ ಆಗಲ್ಲ. ನೋಡ್ರಿ, ಸುಮ್ಮನೆ ಇರಬೇಕು ಅಂತಾನೆ ಆಸೆ, ಇದು ನಮ್ಮ ಸ್ವಭಾವ. ಸುಮ್ಮನೆ ಇರಕ್ ಬರಲ್ಲ, ಅದಕ್ಕೆ ಕೆಲಸ ಮಾಡ್ತಾ ಇರೋದು. ಅದು ಮಾಡಿ ಮಾಡಿ ಬೇಜಾರಾದಾಗ ಒಂದಿನ ರೆಸ್ಟ್ ಬಂಬೇಣಪ್ಪ, ಟ್ರಿಪ್ಗೆ ಹೋಗೋಣಪ್ಪ, ಹಿಂಗೆ ಅನ್ನಿಸ್ತಾ ಇರುತ್ತೆ. ಯಾಕೆ ಅಂತಂದರೆ ಕರ್ತೃತ್ವ ನಮ್ಮ ಸ್ವಭಾವ ಅಲ್ಲ ಅನ್ನೋದಕ್ಕೆ ಗಡನಿದ್ರೆ ನೋಡ್ಕೋಬೋದು, ವ್ಯವಹಾರದಲ್ಲೂ ನೋಡ್ಕೋಬೋದು. ನಾವು ಹೀಗೆ ಪರೀಕ್ಷೆ ಮಾಡ್ಕೊತಾ ಇದ್ದಾಗ ನಾವು ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ನಮ್ಮ ಅನುಭವದಲ್ಲಿ ಕಂಡುಕೊಳ್ಳೋದಕ್ಕೆ ಸುಲಭ ಆಗುತ್ತೆ ಅನ್ನೋದು ಗೊತ್ತಾಯಿತು. ಇನ್ನು ಪರಮಾರ್ಥವಾದ ಅಜ್ಞಾತ್ಮನನ್ನು ಅರಿತುಕೊಳ್ಳುವ, ಆ ಆತ್ಮನನ್ನು ಅರಿತುಕೊಳ್ಳುವುದು ಹೇಗೆ? ಇಲ್ಲಿ ಬಿಟ್ಲಿಲ್ಲ ಸ್ವಾಮಿಗಳು, ಇನ್ನೂ ಇಟ್ಕೊಂಡಿದ್ದಾರೆ. ಕೆಲವರು ಹೇಳ್ತಾರೆ ಇದಕ್ಕೆ ಗೀತೆಯಲ್ಲಿ ಹೇಳಿರುವ ಉತ್ತರ ಏನಪ್ಪ ಅಂತಂದರೆ, ಯಾವುದರಿಂದ ಇದೆಲ್ಲವೂ ವ್ಯಾಪ್ತವಾಗಿರ್ತಿದೆಯೋ ಅದನ್ನು ಅವಿನಾಶಿ, ಅದನ್ನು ತಿಳ್ಕೋ ಅಂತ ಹೇಳ್ತಾರೆ. ಹೇಳೋದು ಸ್ವಲ್ಪ, ಯಾವುದರಿಂದ ಇದೆಲ್ಲವೂ ವ್ಯಾಪ್ತವಾಗಿದೆಯೋ ಮತ್ತು ಯಾವುದು ಹುಟ್ಟೋದು ಸಾಯೋದು ಅಲ್ಲವೋ ಅದು ನಿನ್ನಿಜ್ವ ಸ್ವರೂಪ, ಅದನ್ನು ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಅದು ಅವ್ಯಯವಾಗಿರುವ, ಅದು ನಶಿಸಿ ಹೋಗೋದಿಲ್ಲ, ಅದನ್ನು ವಿನಾಶಗೊಳಿಸೋದಕ್ಕೆ ಯಾರ ಕೈಯಲ್ಲೂ ಆಗಲ್ಲ. ಅದಕ್ಕೋಸ್ಕರನೇ ನಿನ್ನ ನಿಜವಾದ ಸ್ವರೂಪ ಆತ್ಮನು ನಿತ್ಯನು ಅಂತ ಹೇಳಿದ್ದಾರೆ. ಇಲ್ಲಿ ಅದನ್ನು ನಿತ್ಯನು ಅಂತ ಹೇಳಿದ ತಕ್ಷಣ ಸರ್ವಕಾಲದಲ್ಲಿಯೂ ಇರುವವನು ಅಂತ ಅಭಿಪ್ರಾಯ ಅಲ್ಲ ಅಂತಾರೆ. ಅಂದರೆ ಆತ್ಮನು ಕಾಲವನ್ನು ಮೀರಿ ಕೂಡ ಇರ್ತಾನೆ, ಎಲ್ಲ ಕಾಲದಲ್ಲೂ ಕೂಡ ಇರ್ತಾನೆ. ಹಾಗೆ ಬರೀ ಕಾಲದಲ್ಲಿ ಮಾತ್ರ ಇರ್ತಾನೆ ಅಂತಲ್ಲ,
ಎಲ್ಲ ಕಡೆ ನಿನ್ನೆ ಸಾಯಂಕಾಲ ನೋಡಿದ್ವಲ್ಲ ನಾವು, ದೃಶ್ಯ ಪ್ರಪಂಚದಲ್ಲಿ ಎಲ್ಲವನ್ನೂ ಇರ್ತಾನೆ, ಗಾಢನಿದ್ರೆಯಲ್ಲೂ ಕೂಡ ಇರ್ತಾನೆ ಅನ್ನೋದನ್ನು ಹೇಳಿದ್ರಲ್ಲ. ಕಾಲ ದೇಶಾತೀತವಾಗೂ ಇರ್ತಾನೆ ಅಂತ ಆ ರೀತಿ. ಏಕೆಂದರೆ ಆತ್ಮನು ಕಾಲಾತೀತನಾಗಿರ್ತಾನೆ, ಪರಮಾರ್ಥವಾದ ಆತ್ಮಸ್ವರೂಪವನ್ನು, ಅದಕ್ಕೋಸ್ಕರನೇ ಆ ಸ್ವರೂಪವನ್ನು ಏನಂತ ಕರೀತಾರೆ, ಸತ್ ಅವಿನಾಶಿ ನಿತ್ಯ ಅಂತ ಹಿಂಗೆಲ್ಲ ಕರೀತಾರೆ. ಯಾಕೆ ಆ ಸ್ವರೂಪವನ್ನು ಎಂದೂ ಮಾರ್ಪಡಿಸ್ಕೊಳ್ಳೋದು ಬರೋದಿಲ್ಲ, ಆತ್ಮಸ್ವರೂಪ ನಿತ್ಯವಾಗಿರುತ್ತೆ. ಇದನ್ನು ಬಲ್ಲವರ ಉಪದೇಶದಿಂದ ತಿಳ್ಕೋಬೇಕೇ ಹೊರತು ಗಡನಿದ್ರೆ ಅನುಭವದಿಂದ ನಾವು ನೋಡ್ಕೊತೀವಿ ಗೊತ್ತಾಗುತ್ತೆ ಕರೆಕ್ಟ್ ಅಂತ ಅನಿಸುತ್ತೆ, ಆದರೂ ತತ್ವದ ನಿಲ್ಲಲ್ಲ. ಯಾಕೆ? ಇನ್ನೂ ಸಾಧನೆಗಳು ಪೂರ್ತಿ ಆಗಿಲ್ಲ, ಅಂತಃಕರಣ ಪೂರ್ತಿ ಎಷ್ಟು ಬೇಕೋ ಅಷ್ಟು ಶುದ್ಧವೂ ಆಗಿಲ್ಲ ಅಂತ ನಾವು ತಿಳ್ಕೋಬೇಕು. ಅದಕ್ಕೆ ಸಾಧನೆಗಳನ್ನ ಮಾಡ್ತಾ ಇರಬೇಕು. ಯಾವುದು ಇದೆಲ್ಲವನ್ನು ಎಂದರೆ ಕಾಲಾಕಾಶ ಸಹಿತವಾದ ಸತ್ ಜಗತ್ತೆಲ್ಲವನ್ನು ವ್ಯಾಪಿಸಿಕೊಂಡಿರುವುದೋ ಅದು ಅಂತ ಕರೀತಾರೆ. ಈಗ ಒಂದೊಂದೇ ತೋರಿಸ್ತಾ ಹೋಗ್ತಾರೆ ಹೇಗೆ ವ್ಯಾಪ್ತಿ ಆಗಿದೆ ಅಂತ. ಈಗ ಆಕಾಶವು ಘಟಾದಿಗಳನ್ನು ವ್ಯಾಪಿಸಿಕೊಂಡಿರುವಂತೆ ಅಂತ, ಎಲ್ಲದರೊಳಗೂ ಹೊರಗೂ ನಡುವೆ ಎಲ್ಲವನ್ನು ವ್ಯಾಪಿಸಿಕೊಂಡಿರುತ್ತೆ ಅಂತ. ಈಗ ಫಾರ್ ಎಕ್ಸಾಂಪಲ್ ನೀವೊಂದು ಮಡಿಕೆ ತಯಾರು ಮಾಡಿದ್ರಿ ಅಂತ ಇಟ್ಕೊಡ್ರಿ. ಈಗ ಮಡಿಕೆ ತಯಾರಿ ಮಾಡಿದ ತಕ್ಷಣ ಆ ಮಡಿಕೆ ಒಳಗಡೆ ಆಕಾಶ ಇದೆ, ಘಟಾಕಾಶ ಅಂತ ಕರಿತೀವಿ ನಾವು. ಈಗ ಅದು ಒಳಗಡೆ ಮಾತ್ರ ಆಕಾಶ ಇರೋದು, ನಿಮ್ಮ ಮಡಿಕೆ ಇರೋದೇ ಆಕಾಶದಲ್ಲಿ, ಅದರ ಒಳಗಡೆ ಘಟಾಕಾಶ ಅಂತ ನಾವು ಕರಿತೀವಿ ಅಷ್ಟೇ. ಆದ್ದರಿಂದ ಆಕಾಶವೇ ಎಲ್ಲವನ್ನೂ ವ್ಯಾಪಿಸಿದೆ, ಮಡಿಕೆಯನ್ನು ಒಳಗು ಹೊರಗು ಅದರ ಮೇಲೆ ಕೆಳಗೆ ಎಡ ಬಲ ಎಲ್ಲ ಕಡೆ ಇದೆ ಅಂತ ಹೇಳ್ತಾರೆ. ಇದಕ್ಕಿಂತ ಇನ್ನೂ ಚೆನ್ನಾಗಿರೋ ಎಕ್ಸಾಂಪಲ್ ಅಂತಂದರೆ ವ್ಯಾಪಿಸಿರೋದಕ್ಕೆ, ಮೀನು ನೀರಿನಲ್ಲೇ ಇದ್ದು ನೀರಂದರೆ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ಬೇಕು ಹೇಳ್ರಿ? ಅದರ ಮುಂದೆ ಹಿಂದೆ ಒಳಗೆ ಹೊರಗೆ ಮೇಲೆ ಕೆಳಗೆ ಎಲ್ಲ ನೀರೇ. ಆದರೂ ಅದು ನೀರು ಎಲ್ಲಿ ಅಂತ ಕೇಳುತ್ತಲ್ಲ, ಹಾಸ್ಯವಾಗಿಲ್ವ? ಹಾಸ್ಯಪದವಾಗಿದೆ. ಓಕೆ, ಅದು ಬಿಟ್ಬಿಡ್ರಿ. ಇನ್ನೂ ಒಂದು ಎಕ್ಸಾಂಪಲ್ ತಗೋಣ ವ್ಯಾಪ್ತಿ ಅಂತ ಅನ್ನೋದಕ್ಕೆ, ಇದಿನ್ನೂ ಚೆನ್ನಾಗಿ ಆಗ್ತಾಳೆ. ಆ ಮೀನು ಐಸ್ನಿಂದ ಮಾಡಿದ್ವಿ ಅಂತ ಇಟ್ಕೋಣ, ಈಗ ನೀರಿನಲ್ಲಿದೆ. ಈಗ ಆ ಐಸ್ನಿಂದ ಮಾಡಿರೋ ಮೀನು ಮುಂದೆ ಹಿಂದೆ ಒಳಗೆ ಹೊರಗೆ ಎಡ ಎಲ್ಲ ಕಡೆನೂ ನೀರೇ ವ್ಯಾಪಿಸಿದೆ. ಹೋಗ್ಲಿ, ಆ ಮೀನೇನು? ಅದು ನೀರೇ, ಐಸ್ ಥರ ಇದೆ ಅಷ್ಟೇ ಅಲ್ವಾ? ಇದು ಆ ನೀರು ಎಲ್ಲವನ್ನೂ ವ್ಯಾಪಿಸಿದೆ, ಅದು ಕೂಡ ಅದೇ ಆಗಿದೆ ಅಂತ ಹೇಗೆ ತಗೊಂತೀವೋ ಆತ್ಮನು ಹಾಗಿರ್ತಾನೆ ಅಂತ ನಾವು ತಗೋಬೇಕಾಗತ್ತೆ ಅಂತ ಹೇಳಿ ಮತ್ತೆ ಇಲ್ಲಿ ಇನ್ನೂ ಒಂದು ತೋರಿಸ್ತಾ ಬರ್ತಾನೆ. ಅದು ಒಂದು ಎಕ್ಸಾಂಪಲ್ ಆಯಿತು. ಅದೇ ರೀತಿ ಅವಿನಾಶಿಯಾದ ಆತ್ಮವಸ್ತು ಪೃಥ್ವಿಯನ್ನು, ಈಗ ನೋಡ್ರಿ, ಪೃಥ್ವಿಯನ್ನು ಭೂಮಿಯನ್ನು ಅಪ್ಪು ಪೂರ್ತಿ ವ್ಯಾಪಿಸಿದೆ. ನಮಗೆ ಗೊತ್ತು ಭೂಮಿ ಅಂತಂದರೆ ಈ ಬರೀ 25%, ಮಿಕ್ಕಿರೋ 75% ಕೂಡ ನೀರಿಂದ ವ್ಯಾಪ್ತಿಯಾಗಿದೆ. ಭೂಮಿ ಮೇಲೂ ನೀರಿದೆ, ಒಳಗಡೆ ನೀವು ಒಳಗಡೆ ಎಲ್ಲಿ ಬೇಕಾದರೂ ಮಾಡ್ರಿ ಎಲ್ಲ ಕಡೆ ನೀರಿದ್ದೆ. ಸೊ ಅದನ್ನು ಬರೀ 25% ಭೂಮಿ ಇದ್ದರೆ ಮಿಕ್ಕಿರೋ 75% ನೀರಿದೆ. ಅಲ್ಲಿಗೇನಾಯಿತು? ನೀರು ಭೂಮಿಯನ್ನೆಲ್ಲ ವ್ಯಾಪಿಸಿದೆ ಅಂತಾಯಿತು. ಮತ್ತು ಇದಕ್ಕಿಂತ ಇನ್ನು ಸ್ವಲ್ಪ ಮೇಲಕ್ಕೆ ಹೋದರೆ ಅಗ್ನಿ ನೀರನ್ನು ವ್ಯಾಪಿಸಿದೆ, ಭೂಮಿಯನ್ನು ವ್ಯಾಪಿಸಿದೆ ಅಂತ. ಅಗ್ನಿ ಅಂದರೆ ಶಾಖ. ಶಾಖ ಎಲ್ಲಿಲ್ಲ ಹೇಳಿ, ಎಲ್ಲ ಶರೀರದಲ್ಲಿದೆ, ಅದಿರಲೇಬೇಕು ಒಂದು ಟೆಂಪ್ರೇಚರ್ ಅಂತ ಅನ್ನೋದು. ಹಾಗೆ ಈ ಅಗ್ನಿಯನ್ನು ವಾಯು ವ್ಯಾಪಿಸಿದೆ. ವಾಯು ಎಲ್ಲಿಲ್ಲ ಹೇಳಿ, ವಾಯು ಇಲ್ಲದೇ ಇದ್ದರೆ ಅಗ್ನಿ ಉರಿಯದೇ ಇಲ್ಲ. ಆ ಅಗ್ನಿಯೆಲ್ಲ ಉರಿಬೇಕಾದರೂ ವಾಯು ಬೇಕು. ಅಲ್ಲಿಗೆ ವಾಯು ಅಗ್ನಿಯನ್ನು ಜಲವನ್ನು ಮತ್ತು ಪೃಥ್ವಿಯನ್ನು ವ್ಯಾಪಿಸಿದೆ ಅಂತ.
ಮತ್ತೆ ಈ ವಾಯು ಎಲ್ಲ ಕಡೆ ಇರೋದಿಲ್ಲ. ಈಗ ನೀವು ಚಂದ್ರಲೋಕಕ್ಕೆ ಹೋಗಲಿ, ಗಾಳಿ ಇರೋದಿಲ್ಲ. ಇಲ್ಲಿ ಆಕ್ಸಿಜನ್ ಸಿಲಿಂಡರ್ ತಗೊಂಡೋಗ್ಬೇಕು ಗಾಳಿ. ಆದ್ದರಿಂದ ಹಾಗಾದರೆ ಇದಕ್ಕಿಂತ ಹಿಂತಡಿಕೆ ಇರೋದು ವಾಯುವನ್ನು ವ್ಯಾಪಿಸಿರೋದು. ಅದು ವಾಯುವನ್ನು ಎಲ್ಲ ಕಡೆ, ವಾಯು ಇಲ್ಲದೆ ಇದ್ರೂ ಆಕಾಶ ಇರುವಂಥದ್ದು ಯಾವುದಾದ್ರೂ ಇದೆಯಾ ಅಂತಂದರೆ, ನೀವು ಎಲ್ಲಿಗೆ ಬೇಕಾದರೂ ಹೋಗಿ ಆಕಾಶ ಇರುತ್ತೆ. ಅಲ್ಲಿ ಏನಾಯಿತು, ಆಕಾಶ ವಾಯುವನ್ನು ವ್ಯಾಪಿಸಿದೆ. ಆ ವಾಯು ಆಕಾಶ ವಾಯುವನ್ನು ವ್ಯಾಪಿಸಿ, ವಾಯುವಿಂದ ಅಗ್ನಿಯನ್ನು ವ್ಯಾಪಿಸಿ, ಅಗ್ನಿಯಿಂದ ಜಲವನ್ನು, ಜಲದಿಂದ ಪೃಥ್ವಿಯನ್ನು ಪೂರ್ತಿ ವ್ಯಾಪಿಸಿದೆ ಅನ್ನೋ ಎಕ್ಸಾಂಪಲ್ ಕೊಡ್ತಾರೆ. ಈ ಆಕಾಶಕ್ಕಿಂತ ಹಿಂತಡಿಕೆ ಹೋದರೆ ಪರಮಾತ್ಮ, ಆಕಾಶವನ್ನು ಸೃಷ್ಟಿ ಮಾಡಿದವನು ಪರಮಾತ್ಮ. ಅಲ್ಲಿಗೆ ಪರಮಾತ್ಮನು ಆಕಾಶವನ್ನು ಎಲ್ಲವನ್ನೂ ವ್ಯಾಪಿಸಿದ್ದಾನೆ ಅಂತಾಯಿತು. ಆದ್ದರಿಂದ ಅವನನ್ನು ತಿಳಿದರೆ ಎಲ್ಲವನ್ನೂ ತಿಳಿದಂಗಾಗತ್ತೆ ಅನ್ನೋದು ಇಲ್ಲಿ ನಮಗೆ ತಗೊಂಡ್ಬರ್ತಾ ಇದ್ದಾರೆ. ಅದೇ ರೀತಿ ಉದ್ಧಾಲಕನಿಗೆ, ಆ ಉದ್ಧಾಲಕನು ತನ್ನ ಮಗನಾದ ಶ್ವೇತಕೇತುಗೆ ಹೇಳಿದಾಗ, ಗಡಿಗೆ ಎಂಬುದೆಲ್ಲವೂ ಮಣ್ಣಿನಿಂದಲೇ ವ್ಯಾಪ್ತ ಆಗಿದೆ, ಯಾವುದು ಒಂದನ್ನು ತಿಳಿದರೆ ಎಲ್ಲವನ್ನು ತಿಳಿದಂಗಾಗುತ್ತೆ ಅಂತ ಹೇಳಿದ್ದೆ ನಾವು ನೆನೆಸ್ಕೊಂಡ್ರೆ ಸೇಮ್ ಇದು ಹೊಂದುತ್ತೆ. ಅದರಂತೆ ಈ ಜಗತ್ತೆಲ್ಲವೂ ಆತ್ಮನಿಂದಲ ವ್ಯಾಪ್ತವಾಗಿದೆ ಅನ್ನೋದು ಕೂಡ ತೋರಿಸ್ಕೊಡ್ತಾರೆ. ಆಪ್ನೋತೀತ್ಯಾತ್ಮ, ಎಲ್ಲವನ್ನು ವ್ಯಾಪಿಸಿಕೊಂಡಿರುವುದರಿಂದ ಇದನ್ನು ಆತ್ಮ ಅಂತ ಕರೀತಾರೆ. ಎಲ್ಲಿ ನಿಮ್ಮ ಜೀವಪ್ಪ ತೋರಿಸ್ರಿ ನೋಡೋಣ, ಹೇಳಕ್ಕೆ ಬರೋಲ್ಲ. ಇಲ್ಲಿ ನೆನೆ ಕೂಡ ಹೇಳಿದ್ವಲ್ಲ ನಾವು, ಈಗ ಇವನಿದ್ದಾನೆ, ಇವನ ಜೀವಪ್ಪ ಅಂತ ಕರ್ಕೊಳ್ರಿ. ಈಗ ಇವನ ಮುಂದೆ ನಾನಿದ್ದೇನ ಇಲ್ಲ, ಇವನ ಹಿಂದೆ ನಾನಿಲ್ಲ, ಇವನ ಮೇಲೆ ಕೆಳಗೆ ಎಡ ಬಲ ಇಲ್ಲ, ಇವನು ಸಂಕುಚಿತ. ಇವನಂದ್ರೆ ಇಷ್ಟೇ, ಕರಡಿ ಮುಂದೆ ನಿಂತ್ಕೊಂಡ್ರೆ ಕಾಲಿನ ಹೆಬ್ಬೆಟ್ಟಿಂದ ತಲೆವರೆಗೂ ಇಷ್ಟೇ. ಇವನ್ದು ಹೇಗೆ, ಇವನ ಹಿಂತರಿಕೆ ಇರೋ ನಮ್ಮ ನಿಜವಾದ ಸ್ವರೂಪ ವ್ಯಾಪ್ತಿ ಲೆಕ್ಕ ಹಾಕೊಂಡ್ರೆ ಹೇಗಿರುತ್ತೆ ಅಂತ. ಆದ್ದರಿಂದ ಅವನು ನನ್ನ ನಿಜವಾದ ಸ್ವರೂಪ ಅಂತ ನಮಗೆ ಗೊತ್ತಾಗುತ್ತೆ. ಇದನ್ನು ಆತ್ಮನೆಂದು ಕರೆಯುತ್ತಾರೆ. ಇದು ಆಯಿತು. ಅದಕ್ಕೆ ಮುಂದೆ ಹಿಂದೆ ಎಡ ಬಲ ಕೆಳಗೆ ಮೇಲ್ಗಡೆ ಎಲ್ಲೆಲ್ಲಿಯೂ ಆತ್ಮನೇ ಇರುತ್ತಾನೆ ಎಂದು ಶ್ರುತಿ ಹೇಳುತ್ತಿದೆ. ಈ ಲೋಕದಲ್ಲಿ ಯಾವುದೊಂದನ್ನು ನೋಡಿದರೂ ಬೆಳಕಿನ ಸಹಾಯದಿಂದಲೇ ಕಾಣ್ತಾ ಇರ್ತೀವಿ. ಎಲ್ಲವನ್ನೂ ಬೆಳಕು ವ್ಯಾಪಿಸಿಕೊಂಡಿರುತ್ತೆ ಅನ್ನೋದು ಇದು ಅಷ್ಟೇ. ತುಂಬ ಚೆನ್ನಾಗಿದೆ, ಸ್ವಾಮಿಗಳು ಚೆನ್ನಾಗಿ ತಗೊಂಬಂದು ತೋರಿಸಿದ್ದಾರೆ. ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲದ ಪ್ರಶ್ನೆ ಕೇಳ್ತಾ ಇರ್ತೀವಿ. ಎಷ್ಟೋ ಸಾರಿ ನಿಮಗೆಲ್ಲ ಕೇಳಿದ್ದಾಗಿದೆ. ಈಗ ನೀವು ಏನು ನೋಡ್ತೀರಾ ಅಂತಂದರೆ, ಜನರಲ್ಲಾಗಿ ನೀವು ಯಾರನ್ನು ಬೇಕಾದರೂ ಕೇಳ್ರಿ, ಕೈ ಹೇಳ್ತಾರೆ, ನನ್ನ ತಲೆ ಹೇಳ್ತಾರೆ, ಹಿಂದೆಗಡೆ ರಾಮನ್ ಹೇಳ್ತಾರೆ, ಕಲ್ಲರ್ ಹೇಳ್ತಾರೆ, ಇಷ್ಟೇ. ನಾನು ನೋಡಿದ್ದೀನಿ, ಎಷ್ಟೊಂದು ಕಡೆ ಕೇಳಿದ್ದೀನಿ. ನೀವು ಇದು ಟೆಸ್ಟ್ ಮಾಡಿರಿ. ಎಲ್ಲವನ್ನೂ ಹೇಳ್ತಾರೆ, ಇಲ್ಲಿ ಕಾಣಿಸ್ತಾ ಇರೋದು ಬೆಳಕನ್ನು ಮಾತ್ರ ಯಾರೂ ಹೇಳೋದಿಲ್ಲ. ಅವ್ರು ಕೇಳಿದ್ರೆ ಏನಪ್ಪ ಬೆಳಕು ಕಾಣೋದಿಲ್ವಾ ಅಂದರೆ ಈಗ ಕಾಣುತ್ತೆ ಅಂತಾರೆ. ಈಗ ಬೆಳಕು ಆಫ್ ಮಾಡಿಬಿಡ್ತೀನಿ. ಎಲ್ಲಿ ನಿಮ್ಮ ಕೈ ನೋಡ್ರಿ, ಹಿಂದೆಗಡೆ ತಲೆ ನೋಡ್ರಿ, ರಾಮನ್ ನೋಡ್ರಿ, ಕೆಂಪು ಕಲ್ಲರ್ ನೋಡ್ರಿ, ನೋಡೋಕೆ ಬರೋದಿಲ್ಲ. ಹೇಗಿದೆ ನೋಡ್ರಿ, ನಮ್ಮ ಕತೆ ಹಾಗೆ ಆಗಿದೆ. ಆ ಬೆಳಕಿನಲ್ಲೇ ಎಲ್ಲ ವ್ಯವಹಾರ ಮಾಡ್ತಾ ಇದ್ದೀವಿ. ಬೆಳಕಲ್ಲಿ ಆತ್ಮ ಎಲ್ಲಿ ಅಂತ ಕೇಳ್ತೀವಿ. ಇಷ್ಟೇ ನಮಗೂ ಅದಕ್ಕೂ ವ್ಯತ್ಯಾಸ. ಆದ್ದರಿಂದ ಹೇಗೆ ಮೀನು ನೀರೆಲ್ಲಿ ಅಂತ ಕೇಳ್ದಂಗಾಯಿತು. ಇರದೇ ನೀರಿನಲ್ಲಿ, ಅದರ ಮುಂದೆ ಹಿಂದೆ ಕೆಳಗೆ ಮೇಲೆ ಒಳಗೆ ಮೇಲೆ ಹೊರಗಡೆ ಎಲ್ಲ ನೀರೇ. ಸ್ವಲ್ಪ ಎತ್ತಾಕ್ರಿ ನೀರಿಂದ ಆಚೆಗೆ, 5 ನಿಮಿಷದಲ್ಲಿ ಬಿಲಬಿಲ ಅಂತ ಒದ್ದಾಡಿ ಸತ್ತೋಗ್ಬಿಡುತ್ತೆ. ಅಂಥದ್ದು ನೀರೆಲ್ಲಿ ಅಂತ ಕೇಳಿದ್ರೆ, ನಾವು ಬ್ರಹ್ಮಜ್ಞಾನಿಗಳನ್ನ ಪರಮಾತ್ಮ ಎಲ್ಲಿ ಅಂತ ಕೇಳ್ತಾ ಇದ್ದೀವಿ. ಅವ್ರಿಗೆ ಗೊತ್ತಾಗುತ್ತೆ ನಮ್ಗೆ ಹೇಗೆ ಮೀನು ಕೇಳಿದ್ರೆ ಹೇಗೆ ಅನಿಸುತ್ತೋ ಅವ್ರಿಗೆ. ನಾವೇನಾದರೂ ಆ ದೇವರೆಲ್ಲಿ ಅಂತ ಕೇಳಿದ್ರೆ ಅವ್ರಿಗೆ ಆ ರೀತಿ ಅನಿಸುತ್ತೆ. ಹೇಗಿದೆ ನೋಡ್ರಿ, ಎಷ್ಟು ಹಾಸ್ಯವಾಗಿದೆ. ಆ ಬೆಳಕಿನಲ್ಲೇ ಮಾಡೋದು, ಬೆಳಕು ಯಾವುದು, ಅದನ್ನು ಕಾಣುವುದು ಹೇಗೆ ಅನ್ನೋ ಪ್ರಶ್ನೆ ಎಂತ ಅವಿವೇಕ ಆಯ್ತಲ್ಲ. ಹಾಗೆಯೇ ಸರ್ವವ್ಯಾಪಕನಾದ ಆತ್ಮನ ಚೈತನ್ಯದ ಬೆಳಕಿನಿಂದಲೇ ಎಲ್ಲವನ್ನೂ ನಾವು ಅರ್ಥಕೊಳ್ತಾ ಇರ್ತೀವಿ. ಹೀಗಿದ್ದು ಆತನನ್ನು ಕಂಡುಕೊಳ್ಳುವುದು ಹೇಗೆ ಎಂದು ಪ್ರಶ್ನಿಸ್ತಾ ಇರ್ತೀವಲ್ಲ, ಇನ್ನೇನು ಹೇಳಬೇಕು. ಮತ್ತೆ ಆ ಒಂದು ಉಪನಿಷತ್ನಲ್ಲೂ ಕೂಡ ಭಗವಂತ ಇದೇ ರೀತಿ ಕೇಳ್ತಾನೆ. ಸೋ
ಬೆಳಗ್ಗೆ ಹೊತ್ತು ಯಾವ ಬೆಳಕಿನಿಂದ ವ್ಯವಹಾರ ಮಾಡ್ತೀರ? ಸೂರ್ಯ. ರಾತ್ರಿ ಹೊತ್ತು ಚಂದ್ರನ ಬೆಳಕು. ಅಮಾವಾಸ್ಯೆ ದಿನ ಚಂದ್ರನು ಇರಲ್ವಲ್ಲ, ಆವಾಗ ಸೀಮೆಣ್ಣೆ ಬುಡ್ಡಿನೋ ಏನೋ ಅದು ಇಲ್ಲದೆ ಇದ್ದರೆ ಯಾವ ಬೆಳಕಿನಿಂದ? ಶಬ್ದದಿಂದ, ವಾಸನೆಯಿಂದ, ಮುಟ್ಟಿ ಕೈಯಿಂದ, ಸ್ಪರ್ಶದಿಂದ ಅಂತ ಹಿಂಗೆ ಹೇಳ್ತೀವಿ. ನಿಜ? ಕನಸಿನಲ್ಲಿ ಯಾವ ಬೆಳಕಿನಿಂದ ಓಡಾಡ್ತೀರಾ ಅಂತ ಪ್ರಶ್ನೆ ಕೇಳಿದ್ರೆ ಯಾವ ಬೆಳಕು ಬರೋದಿಲ್ಲ ಅಲ್ಲಿಗೆ. ಅಲ್ಲೂ ಕೂಡ ಅದೇ ಥರ ಸೂರ್ಯ ಗೀರ್ಯ ಬರ್ತಾನೆ ಅಂತ ಇಟ್ಕೊಳ್ಳ್ರಿ. ಓಕೆ. ಗಾಢ ನಿದ್ರೆಯಲ್ಲಿ ಇವು ಯಾವುದು ಅಲ್ಲಿಗೆ ಬರಲಿಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಲ್ಲ, ಅಲ್ಲಿ ಯಾವ ಬೆಳಕಿನಿಂದ ಹೇಳಿದ್ವಿ ಅಲ್ಲ ಸ್ವಾಮಿ, ಅಲ್ಲೇನು ಗೊತ್ತಾಗಲಿಲ್ಲ ಸ್ವಾಮಿ ಅಂತ ಟಕ್ ಅಂತ ಅಂದ್ಬಿಡ್ತೀವಿ ನಾವು. ಅಂದರೂ ಕೂಡ ಎಷ್ಟೋ ಸರ್ ನಿಮ್ಗೆ ಹೇಳಿದ್ದೀನಿ. ಈಗ ನೀವೊಂದು 5 ಅಂತಸ್ತು ಮೇಲೆ ಹೋಗ್ಬಿಡ್ರಿ, ಎಸ್ಪೆಷಲಿ ನಮ್ಮ ಸಜ್ಜನರಾವ್ ಸರ್ಕಲ್ ನಮ್ಮದು ಕ್ಲಿನಿಕ್ 5 ಅಂತಸ್ತಿದೆ, ಅಲ್ಲಿ ನನ್ನ ಕ್ಲಿನಿಕ್ ಇದ್ದಿತ್ತು. ಮೇಲಕ್ಕೆ ಹೋಗ್ಬಿಟ್ಟು ಒಂದು ಫ್ಲಡ್ ಲೈಟ್ ತೊಗೊಳ್ರಿ. ಈಗ ಒಂದು ಕಡೆ ಈ ಕನಕ ಪರಮೇಶ್ವರಿ ದೇವಸ್ಥಾನ ಇದೆ, ಆ ಕಡೆ ಬಿಡ್ರಿ, ಗೋಪುರಗಳು ಕಾಣಿಸುತ್ತೆ. ಮತ್ತು ಹಾಗೇ ತಿರುಗಿಸ್ಕೊಂಬನ್ರಿ, ಸತ್ಯನಾರಾಯಣ ಸ್ವಾಮಿ ದೇವಸ್ಥಾನದ ಗೋಪುರ ಹಾಗೇ ಪಕ್ಕಕ್ಕೆ ಬನ್ನಿರಿ, ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಗೋಪುರ ಕಾಣಿಸುತ್ತೆ, ಹಾಗೇ ಬನ್ನಿರಿ, ಅದು ಕಲಸಿ ಪಳದ ಕಡೆ ಹೋಗುತ್ತೆ, ಅಲ್ಲಿ ಮರಗಳು ಕಾಣುತ್ತೆ, ಹಾಗೇ ಬನ್ನಿರಿ, ಇಲ್ಲಿ ಜೆಸಿ ರೋಡ್ ಕಡೆ ಹೋಗುತ್ತೆ, ಅಲ್ಲಿ ಮರಗಳಿಲ್ಲ, ಬರೀ ಕುಲ್ಲ, ಬಿಲ್ಡಿಂಗ್ ಗಿಲ್ಡಿಂಗ್ ಏನೂ ಕಾಣೋದಿಲ್ಲ. ಹಾಗೇ ನೀವು ಹಿಂದಕ್ಕೆ ಬಂದ್ರಿ, ಹಿಂದಕ್ಕೆ ಬಂದರೆ ಬಿಲ್ಡಿಂಗ್ಗಳು ಕಾಣುತ್ತೆ, ಹಾಗೇ ಸ್ವಲ್ಪ ಪಕ್ಕಕ್ಕೆ ಬಂದರೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಗೋಪುರಗಳು ಕಾಣಿಸುತ್ತೆ. ನೋಡ್ರಿ ಹೇಗಿದೆ ಈಗ ಆ ಬೆಳಕಿನಲ್ಲಿ, ಗೋಪುರಗಳೆಲ್ಲ ಕಾಣ್ತು, ಬಿಲ್ಡಿಂಗ್ಗಳು ಕಾಣ್ತು, ಮರಗಳು ಕಾಣ್ತು, ಇನ್ನೊಂದು ಕಡೆ ಏನು ಕಾಣಲಿಲ್ಲ. ಆ ಬೆಳಕಿದೆಯೋ ಇಲ್ಲವೋ ಅದು ಬೇಕಾಗಿಲ್ಲ. ಆದ್ದರಿಂದ ಹಾಗೆ ಗಾಢನಿದ್ರೆಯಲ್ಲಿ ಏನೂ ಇಲ್ಲ ಅಂತ ಹೇಳಬೇಕಾದರೂ ನಿಜ, ದೃಶ್ಯ ಪ್ರಪಂಚದಲ್ಲಿ ಇರೋ ಹಾಗೆ ಅರ್ಧ ಡಜನ್ ಇಲ್ಲ ಅಂತ ನಿಮ್ಗೆ ಯಾವ ಬೆಳಕಿನಿಂದ ಗೊತ್ತಾಯಿತು? ಆ ಬೆಳಕಿಲ್ವೇನಪ್ಪ, ಅದೇ ನಮ್ಮ ನಿಜವಾದ ಸ್ವರೂಪ. ಸುಲಭವಾಗಿ ಅರ್ಥ ಆಗ್ಬಿಡುತ್ತೆ ನಮಗೆ, ಯಾಕೆಂದರೆ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಬಿಡಿಸ್ಕೊಂಡಿರ್ತೀವಿ. ಆದರೂ ತತ್ವದಲ್ಲಿ ನಿಲ್ತಾ ಇಲ್ಲ. ಯಾಕೆ? ಸಾಧನೆಯ ಕೊರತೆ. ಭಗವತ್ಪಾದರು ಯಾವಾಗಲೂ ಹೇಳ್ತಾರೆ, ಸಾಧನೆಯ ಕೊರತೆ. ನಾವು ಮಾಡಬೇಕಾಗಿರೋದೇನು ಎಲ್ಲ ಅರ್ಥ ಆಗಿದೆ. ಸಾಧನೆ ಸಾಧನೆ ಕೊರತೆ ಇದೆ, ಮಾಡ್ತಾ ಇರಬೇಕು. ಹಾಗೆ ಅದಕ್ಕೋಸ್ಕರ ನಿತ್ಯವೂ ಸಂಸಾರದ ವಿಷಯಗಳ ಚಿಂತನೆಯಿಂದ ಮನಸ್ಸನ್ನು ಊಡಿಸಿಕೊಂಡು ಬಿಟ್ಟಿರೋದ್ರಿಂದ ಸ್ವಾಮಿಗಳು ಹೇಳ್ತಾರೆ, ಯಾಕಿದು ನಿಮ್ಗೆ ಯಾಕೆ ಕಾಣ್ತಾ ಇಲ್ಲ, ಬೆಳಕು ಅಷ್ಟು ಸ್ಪಷ್ಟವಾಗಿ ಇದ್ದರು ಅದರಿಂದನೇ ವ್ಯವಹಾರ ಮಾಡ್ತಾ ಇದ್ರು ಅಂತಂದಾಗ, ನಾವು ಪರಾಂಚಿಕಾನೆ, ನಮ್ಮ ಇಂದ್ರಿಯಗಳು ಹೊರಗಡೆ ಆಗ್ಬಿಟ್ಟು ನಾವು ಆದಷ್ಟು ಹೊರಗಡೆ ಹೋಗ್ತಾ ಇದ್ದೀವಿ, ನಾವು ಹೊರಗಡೆನೆ ಇರ್ತೀವಿ. ಇನ್ನು ಒಳಗಡೆ ಬರ್ತಾ ಇದ್ರೆ ಹೇಗೆ ಕಾಣುತ್ತೆ? ನಮಗೆ ರೂಢಿ ಆಗ್ಬಿಟ್ಟಿದೆ ಅದು, ಹೊರಗಡೆ ಹೋಗಿ ಹೋಗಿ ಆ ಇಂದ್ರಿಯಗಳು ಮನಸ್ಸು ಎಲ್ಲವೂ ಕೂಡ ಹೊರಗೆ ಹೋಗಿ ಹೋಗಿ ಅದು ಹೊರಗಡೆ ಹೋಗದೆ ರೂಢಿ ಆಗ್ಬಿಟ್ಟಿರೋದ್ರಿಂದ ನಮಗೆ ವಿಷಯಗಳು ಕಾಣುತ್ತೆ ಹೊರತು ಆತ್ಮನ ಕಾಣೋದಿಲ್ಲ. ನಮ್ಗೆ ಅದು ಅಭ್ಯಾಸ ಆಗ್ಬಿಟ್ಟಿದೆ, ಆತ್ಮನ ನೋಡೋ ಕಲೆನೇ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಸ್ವಾಮಿಗಳು ಒಂದು ಎಕ್ಸಾಂಪಲ್ ಕೊಡ್ತಾರೆ. ಒಂದು ಸಾರಿ ಒಬ್ಬ ರಾಜ ಇರ್ತಾನೆ, ತನ್ನ ಮಗ ಇಂಥ ದಿನ ಕೊಂದಾಕ್ಬಿಡ್ತಾರೆ ಅಂತ ಒಂದು ಕನಸು ಬರುತ್ತೆ, ಅವನಿಗೆ ಭಯ ಆಗುತ್ತೆ. ಬೆಳಿಗ್ಗೆ ಎದ್ದು ಅಲ್ಲಿ ಅವನ ಮಗನ್ನ ಒಂದು ರೂಮ್ನಲ್ಲಿ ಹಾಕ್ಬಿಟ್ಟು ಅವನಿಗೆ ನಂಬಿಕೆ ಇರೋ ಒಬ್ಬ ಕಾವಲುಗಾರನ ಅಲ್ಲಿ ಹಾಕ್ಬಿಡ್ತಾನೆ. ಸರಿ, ಅವನ್ ಸ್ವಲ್ಪ ಧೈರ್ಯ ಬಂದಿರುತ್ತೆ. ಕೊನೆಗೆ ಏನಾಯ್ತು, ಅವನು ಯಾವ ದಿನ ಕನಸು ಕಂಡು ಕನಸಿನಲ್ಲಿ ಹೇಳಿತ್ತು ಇಂಥ ದಿನ ನನ್ನ ಮಗನ ಕೊಲೆ ಆಗುತ್ತೆ ಅಂತ, ಆ ದಿನ ಅವನ ಮಗನ ಕೊಲೆ ಆಗೇ ಆಗುತ್ತೆ. ಯಾರು ಕೊಂದಿರ್ತಾರೆ ಅಂತಂದ್ರೆ ಅವನ ಅಂಗರಕ್ಷಕರು, ಯಾರು ವಾಚ್ಮ್ಯಾನ್ನಲ್ಲಿ ಕಾಯಿಲೆಗೆ ಇವನಿಗೆ ನಂಬಿಕೆ ಅಂತ ಅನ್ಕೊಂಡು ಇಟ್ಟಿದ್ನೋ ಅವನೇ ಕೊಂದಾಕ್ಬಿಟ್ಟಿರ್ತಾನೆ. ಹಾಗಾಯ್ತು ಸ್ವಾಮಿ ನಮ್ಮ ಕತೆ ಅಂತ ಸ್ವಾಮಿಗಳು ಎಕ್ಸಾಂಪಲ್ ಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಸ್ವರೂಪವಾದ ಆತ್ಮನು ಅವ್ಯಯನು, ನಾಶರಹಿತನು, ಅವನಲ್ಲಿ ಯಾವ ಹೆಚ್ಚು ಕಡಿಮೆಗಳು ಆಗುವಂತಿಲ್ಲ. ಅವನು ಸದ್ರೂಪನೇ, ತನ್ನ ರೂಪದಿಂದ ಎಂದೆಂಗೂ ಮಾರ್ಪಡುವವನಲ್ಲ. ಅಥವಾ
ಒಬ್ಬ ಮನುಷ್ಯ ತನ್ನ ಹಣವನ್ನು ಕಳ್ಕೊಂಡು ದುಃಖ ಆಗ್ಬೋದು, ಕುಗ್ಗೋಗ್ಬೋದು, ಅವನು ವ್ಯಯವಾಗ್ಬೋದು, ಯಾವುದಾದ್ರೂ ಒಂದು ಹಾನಿಯಿಂದ ಈ ರೀತಿ ಏನು ಬೇಕಾದರೂ ಆಗ್ಬೋದು ಅವನು. ಯಾಕೆಂದರೆ ಅವನಿಗಿಂತ ವ್ಯತಿರಿಕ್ತವಾದ ತನ್ನದೆಂಬುದೇ ಇರುವುದಿಲ್ಲ. ಆದರೆ ಆತ್ಮ ಹಿಂಗಾಗೋದಿಲ್ಲ. ಇವನಿಗೆ ನಾನು ನನ್ನದು ಅನ್ನೋದ್ರ ಮೇಲೆ ಮೋಹ ಇರುತ್ತೆ, ಅದರಿಂದ ಅವನಿಗಂಗಾಗುತ್ತೆ. ಆದರೆ ಆತ್ಮನಿಗೆ ಆತ್ಮನ್ ಬಿಟ್ಟು ಮತ್ತೊಂದು ವಸ್ತು ಇರೋದಿಲ್ಲ, ಅಲ್ಲಿ ಆತ್ಮನಲ್ಲಿ ಹಿಂಗಾಗೋದಿಲ್ಲ. ಅಂದರೆ ಹಣ ಕಳ್ಕೊಂಡು ಆತ್ಮ ಸೊರುತ್ತಾನೆ ಹೊಂದೋದಿಲ್ಲ, ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಆತ್ಮನು ಒಬ್ಬನೇ ಇರೋದು, ಎರಡನೇ ವಸ್ತು ಎಲ್ಲಿದೆ ಅಂತ. ಆದರೂ ನಾವು ಈ ಆತ್ಮನು ನಾಶವಾಗುವವನು, ನಾವೆಲ್ಲರೂ ಒಂದು ದಿನ ನಾಶ ಆಗ್ತೀವಿ ಅಂತ ತಿಳ್ಕೊಂಬಿಟ್ಟಿರ್ತೀವಿ. ನಿಜವಾಗಿ ಇದ್ದದ್ದು ಹೋಗುವುದು ಹೇಗೆ, ನಿಜವಾಗ್ಲೂ ಇರೋದು ಹೇಗಪ್ಪ ಹೋಗುತ್ತೆ, ಹೋಗೋದಿಲ್ಲ. ಅದಕ್ಕೋಸ್ಕರನೇ ಅವನಿಗೆ ಸದ್ರೂಪನು. ಆತ್ಮನಿಗೆ ನಾಶ ಅಂದರೆ ಏನು? ಅವನಲ್ಲಿ ಅವನ ಡಿಕ್ಷನರಿಯಲ್ಲಿ ನಾಶ ಅನ್ನೋ ಪ್ರಶ್ನೆನೇ ಇಲ್ಲ. ಆದರೂ ಅಜ್ಞಾನದಿಂದ ನಮ್ಮ ಆತ್ಮನಿಗೆ ನಾಶ ಉಂಟು ಅಂತ ನಾವು ಕಲ್ಪಿಸ್ಕೊಂಬಿಡ್ತೀವಿ. ನಾವು ಅನ್ಕೊಂಬಿಟ್ರೆ ಆಗಬೇಕಲ್ಲ. ಹೇಗೆ ರಾಜನಿಗೆ ಕನಸಿನಲ್ಲಿ ಉಂಟಾದ ಪುತ್ರ ಮರಣದ ಜ್ಞಾನದಂತೆ ನಮಗೆ ಈ ಎಚ್ಚರ ಕನಸುಗಳಲ್ಲಿ ದೃಶ್ಯ ಪ್ರಪಂಚದಲ್ಲಿ ಅವಿದ್ಯಾ ಸ್ವಪ್ನವನ್ನು ನಾವು ಕಾಣ್ತಾ ಆ ಆತ್ಮನಿಗೆ ನಾಶ ಉಂಟು ಅಂತ ಅಂಜಿಕೆ ಮಾಡ್ಕೊಂಡಿರ್ತೀವಿ. ಅದು ಆತ್ಮನಿಗಲ್ಲ, ಈ ಶರೀರಕ್ಕೆ ನಾಶ ಇರೋದು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ನಿಜವೇನು? ಅಂತವಂತ ಇಮೇ ದೇಹ ನಿತ್ಯ ಸಂಯುಕ್ತಾಹಂ ಶರೀರಿಣ ಅಂತ ಹೇಳ್ತಾರೆ. ಈ ಅನಿತ್ಯನಾದ ಆತ್ಮನಿಗೆ ದೇಹಗಳು ಅಂತವಂತ ಆಗಿರುತ್ತೆ. ಅಂದರೆ ಈ ಶರೀರ ಅಂತ ನಾನು ಅಂದ್ಕೊಂಡಿದ್ದೇನಲ್ಲ, ಇವನಿಗೆ ನಾಶ, ಹುಟ್ಟೋದು, ಆರು ಬದಲಾವಣೆಗಳು ಇವು ಇವನಿಗೆ ಆಗ್ತಾ ಇರುತ್ತೆ. ಆದರೆ ನಮ್ಮ ತಿಳುವಳಿಕೆ ಆತ್ಮನಿಗೆ ಹಿಂಗಾಗುತ್ತಾ ಆಗೋದಿಲ್ಲ. ಬಟ್ ನಾವು ತಿಳ್ಕೊಂಡಿರೋದೇನು? ಒಂದು ದಿನ ನಾನು ಹುಟ್ಟಿದ್ದೀನಿ, ಬದಲಾವಣೆ ಆಗ್ತಾ ಇರ್ತೀನಿ, ಒಂದು ದಿನ ನಾನು ಸಾಯ್ತೀನಿ ಅಂತ. ಯಾಕೆ? ನನಗಿದೇ ಸತ್ಯ ಆ ದೃಷ್ಟಿಯಿಂದ. ಆದ್ದರಿಂದ ನಮ್ಮ ಶರೀರವೇ ನಮಗೆ ಇದು ಈ ರೀತಿ ತೊಂದರೆ ಆಗಿದೆ. ಅನಿತ್ಯಗಳು, ಕನಸಿನಲ್ಲಿ ಕಾಣುವ ದೇಹಗಳು ಹೇಗೆ ತತ್ಕಾಲದಲ್ಲಿ ಅವು ಇವೆ ಎಂದು ತೋರುತ್ತಿದ್ದರೂ ಎಚ್ಚರವಾಗುತ್ತಲೋ ಅಂತವಾಗುವುದೋ. ಅದಕ್ಕೆ ಸ್ವಾಮಿಗಳು ಎಕ್ಸಾಂಪಲ್ ಕೊಡ್ತಾರೆ. ಪ್ರತಿದಿನ ನಾವು ಕನಸು ಕಾಣುವಾಗ ಆಯಾ ಕನಸಿನಲ್ಲಿ ನಮಗೆ ಬೇರೆ ಬೇರೆ ಶರೀರಗಳು, ಒಂದೇ ದಿನ ಐದು ಕನಸು ಬಿದ್ದರೆ ಐದು ಶರೀರಗಳು ಬೇರೆಯಾಗಿರುತ್ತೆ. ಆದರೂ ಕೂಡ ಎದ್ದಿದ ತಕ್ಷಣ ಅದು ಯಾವುದು ನಾನಲ್ಲ ಅಂತ ಗೊತ್ತಾಗುತ್ತಲ್ಲ, ನಂಬ್ಕೊಂತೀವ? ಮತ್ತೆ ತಿರ್ಗಿ ಅಯ್ಯೋ ನನ್ನ ಶರೀರವನ್ನು ಕಾಪಾಡ್ಕೋಬೇಕು ಅಂತ ಅಂತೀವ? ಅನ್ನೋದಿಲ್ಲ, ಅಲ್ಲಿ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ ನಮಗಳು, ಅದು ಉಸಿ ತೋರಿಕೆ ಅಂತ. ಹಾಗೆ ನೋಡಕ್ಕೆ ಬರಬೇಕು ನಮಗೆ ಈ ಶರೀರವನ್ನು, ಆವಾಗ ನನಗಿದ್ರ ಮೇಲೆ ಮೋಹ ಇರಲ್ಲ, ಸ್ವಾಧ್ಯಾತ್ಮ ಇರಲ್ಲ, ಅಟ್ಯಾಚ್ಮೆಂಟ್ ಇರಲ್ಲ ಅನ್ನೋದೇ ಹೇಳ್ತಾ ಇದ್ದಾರೆ. ಮಾಯಾ ನಿರ್ಮಿತವಾದ ದೇಹಗಳು ಮಾಯಾಕಾಲಕ್ಕೆ ನಿಜವಾಗಿಯೂ ಇವೆಯೆಂದೇ ನಾವು ಭಾವನೆ ಮಾಡಿಕೊಂಡಿರ್ತೀವಿ. ಆ ಮಾಯಾವಿಯು ಮಾಯೆಯನ್ನು ಉಪಸಂಹಾರಿದ ಕೂಡಲೇ ಅವಕ್ಕೆ ಹೇಗೆ ಅಂತವಾಗುತ್ತೋ, ಅಂದರೆ ಕನಸಿನಿಂದ ಎದ್ದಿದ ತಕ್ಷಣ ಶರೀರಗಳು ಸತ್ಯವಲ್ಲ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅದೇ ರೀತಿ ಮಾಯಾವಿ ಸೃಷ್ಟಿ ಮಾಡಿದ್ದು, ಅವನ ಮಾಯೆ ತನ್ನ ಹಿಂದೆ ಕೇಳ್ಕೊಂಡಿದ್ದ ತಕ್ಷಣ ಎಲ್ಲವೂ ಹೇಗಿರ್ತೋ ಹಾಗೆ ಆಗ್ಬಿಡುತ್ತೆ. ಹಾಗೆಯೇ ವಿವೇಕ ಜ್ಞಾನ ಉಂಟಾದರೆ, ಅಂದರೆ ನಮಗೆ ಸಾಧನೆ ಮಾಡಿ ಸಾಧನೆ ಪೂರ್ತಿ ಆದರೆ, ಇಲ್ಲಿ ವಿವೇಕ ಜ್ಞಾನ ಉಂಟಾದರೆ ಆ ದೃಷ್ಟಿಯಿಂದ ನೋಡಿದಾಗ ಎಲ್ಲ ದೇಹಗಳು ನಿಜವಾಗಲೂ ಹುಟ್ಟಿಲ್ಲ, ಬದಲಾವಣೆ ಆಗೋಲ್ಲ, ಸಾಯೋದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಹೇಗೆ ಕನಸಿನಿಂದ ಎದ್ದ ಮೇಲೆ ಆ ಶರೀರಗಳೆಲ್ಲ ನಿಜವಾಗಲೂ ಏನೇನೂ ಆಗಿಲ್ಲ ಅಂತ ಗೊತ್ತಾಗುತ್ತಲ್ಲ, ನನಗೆ ಆ ಶರೀರಗಳೇ ನಾನಲ್ಲ, ನನ್ನದಲ್ಲ ಅಂತ ಹೇಗೆ ಗೊತ್ತಾಗುತ್ತೋ, ಹಾಗೆ ಈ ಶರೀರಗಳನ್ನ ನೋಡೋದು ನನಗೆ ಬರಬೇಕು ಜ್ಞಾನ ಆದಾಗ ಅಂತ ಹೇಳ್ತಾರೆ. ಅದು ವಿವೇಕ ಜ್ಞಾನ ಉಂಟಾದಾಗ ಮಾತ್ರ ಆಗದು ಅಂತ ಹೇಳ್ತಾರೆ. ಆದ್ದರಿಂದ ಯಾವಾಗ ಗೊತ್ತಾಗುತ್ತೋ ಅವೆಲ್ಲ ಬಾಧ್ಯವಾದವುಗಳೇ, ಅನೃತವಾದವುಗಳೇ. ನಿಜವಾಗಿ ಆತ್ಮನೊಬ್ಬನೇ ನಿತ್ಯನು, ಅವನೇ ಸತ್ಯ ಸ್ವರೂಪನು, ಅವನಿಗೆ ಯಾವ ಬದಲಾವಣೆ ಆಗಲಿ ಅವನಿಗಿಲ್ಲ
ಅವ್ಯಭಿಚರಿತ ಸ್ವರೂಪನು. ಅವನಲ್ಲಿ ಯಾವ ಬದಲಾವಣೆ ಇಲ್ಲ, ಹುಟ್ಟೋದಿಲ್ಲ, ಸಾಯೋದಿಲ್ಲ, ಹೆಚ್ಚು ಕಡಿಮೆ ಆಗೋದಿಲ್ಲ, ಸವಿಯೋದಿಲ್ಲ ಅನ್ನೋದು ಗೊತ್ತಾಯಿತು. ಆತ್ಮನು ನಿತ್ಯನೆಂದರೆ ಕಾಲದಲ್ಲಿ ಯಾವಾಗಲೂ ಇರುವನೆಂದಲ್ಲ, ಅವನು ಕಾಲಾತೀತನಾಗೂ ಇರ್ತಾನೆ. ಎಲ್ಲ ಕಾಲ, ದೇಶ, ಕಾರ್ಯಕಾರಣಭಾವ ಎಲ್ಲದರಲ್ಲೂ ಇರ್ತಾನೆ. ಅದನ್ನು ಮೀರಿ ಕೂಡ ಕಾಲ ದೇಶ ಕಾರ್ಯಕಾರಣಭಾವ ಇಲ್ಲದೇ ಇದ್ದರೂ ಅವನು ಇರ್ತಾನೆ. ನಮಗೆ ಗೊತ್ತಿದೆ ದೃಶ್ಯ ಪ್ರಪಂಚ, ಅದೃಶ್ಯ ಪ್ರಪಂಚದಲ್ಲಿ ನಾವು ಆತ್ಮನ ಕಂಡುಕೊಂಡಿರೋದು ನಮ್ಮ ಅನುಭವದಲ್ಲಿ ಇದೆ. ಆದ್ದರಿಂದ ನಮಗೇನು ಈ ಪ್ರಶ್ನೆ ಬರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗೆ ಎಂದು ವಿಚಾರಿಸುವಾಗ ಅದಕ್ಕೆ ಆಧಾರವಾಗಿರುವ ಮತ್ತೊಂದು ಕಾಲ ಇರೋದಿಲ್ಲ. ಆತ್ಮನಿಗೆ ಕಾಲದ ಹಂಗೆ ಬೇಕೇನೋ ಬೇಕಾಗೋದಿಲ್ಲ. ಆತ್ಮನು ಕಾಲಾತೀತವಾಗಿರ್ತಾನೆ, ದೇಶಾತೀತವಾಗಿರ್ತಾನೆ, ಕಾರ್ಯಕಾರಣ ಭಾವ ತೀತವಾಗಿರ್ತಾನೆ. ಅವನಿಂದಲೇ ಸೃಷ್ಟಿಯಾಗಿರೋದಿದು. ಆದ್ದರಿಂದ ಅವನನ್ನು ಇದು ಏನು ಮಾಡೋಕ್ಕಾಗಲ್ಲ. ಆದ್ದರಿಂದ ನಿತ್ಯವೆಂದರೆ ಸದ್ರೂಪವಾಗಿರತಕ್ಕದ್ದು, ಸ್ವರೂಪದಲ್ಲಿ ಬೇರೊಂದು ಬುದ್ಧಿ ಉಂಟಾಗದೆ ಇರತಕ್ಕದ್ದು ಅಂತ ಅರ್ಥ. ನಮಗೆ ಈ ಅನಾತ್ಮದಲ್ಲಿ ಬುದ್ಧಿ ಉಂಟಾಗಿರುತ್ತೆ ಹೊರತು ಆತ್ಮನಲ್ಲಿ ನಮಗೆ ನಿಜವಾದ ಬುದ್ಧಿ ಉಂಟಾಗಿರುವುದಿಲ್ಲ, ಅನುಭವ ಆಗಿರುವುದಿಲ್ಲ ಅಂತ. ಹಾಗಾದರೆ ಆತ್ಮನನ್ನು ಏತರಿಂದ ತಿಳ್ಕೋಬೋದು ಸ್ವಾಮಿ? ಸ್ವಾಮಿಗಳು ನೋಡ್ರಿ, ಇದು ಒಳ್ಳೆ ಮತ್ತೆ ಅದನ್ನು ಪ್ರಶ್ನೆ ಕೇಳ್ತಾ ಇರ್ತಾರೆ. ಆತ್ಮನು ಅಪ್ರಮೇಯನು, ಯಾವ ಪ್ರಮಾಣಕ್ಕೂ ಸಿಗೋದಿಲ್ಲ. ಇಂದ್ರಿಯ ಪ್ರಮಾಣ, ಆಮೇಲೆ ಅನುಮಾನ ಪ್ರಮಾಣ ಸಿಗೋದಿಲ್ಲ. ಆಗಮ ಮಾತ್ರ ಸಿಗ್ತಾನೆ. ಅದೇ ಟಾಪಿಕ್ ಹೆಸರು, ಅವನು ಆಗಮ ಗಮ್ಯನು, ಆಗಮದಿಂದಲೇ. ಬಟ್ ನಾನೇ ಓದ್ಕೊಂಡ್ಬಿಡ್ತೀನಿ ಆಗೋದಿಲ್ಲ. ಅದಕ್ಕೆ ಶೋತ್ರಿಯ ಬ್ರಹ್ಮನಿಷ್ಠಾದವ ನಮಗೆ ತೋರಿಸ್ಕೊಟ್ಟಾಗ ನಾವು ತತ್ವದಲ್ಲಿ ನಿಲ್ತೀವಿ ಅಂತ ಹೇಳ್ತಾ ಇದ್ದೆ. ಅದಕ್ಕೋಸ್ಕರ ಆತ್ಮನು ಇಂದ್ರಿಯ ಪ್ರಮಾಣನೂ ಅಲ್ಲ, ಅನುಮಾನದಿಂದ ಊಹಿಸುವುದಕ್ಕೂ ಬರೀದಿಲ್ಲ. ಹಾಗಾದರೆ ಅವನ್ನ ಹೇಗೆ ಅರ್ಥಕೊಂತೀರಿ ಸ್ವಾಮಿ? ಪ್ರಶ್ನೆ ಬಿಡಲಿಲ್ಲ ಸ್ವಾಮಿಗಳು. ಅಂದರೆ ಯಾವನು ಎಲ್ಲವನ್ನೂ ಅರಿಯುತ್ತಾನೋ ಅವನೇ ಆತ್ಮನು ಅಂದು ಅರ್ಥಕೊಳ್ಬೇಕು. ಕೇಳೋದಕ್ಕೆ ಸುಲಭವಾಗಿದೆ, ಆದರೂ ನಾವು ತತ್ವದಲ್ಲಿ ನಿಂತುಕೊಳ್ಳುವುದಿಲ್ಲ. ಇದೇ ಬಂದಿರೋ ಪ್ರಶ್ನೆ. ಆತ್ಮನೆಂದರೆ ನಮ್ಮ ಸ್ವರೂಪವೇ ಅತ್ಯಂತ ಪ್ರಾಪ್ತವಾಗಿರುವ ಸ್ವರೂಪವನು. ಹೇಗೆ ಬೆಳಕಿನಿಂದ ಎಲ್ಲವನ್ನೂ ನೋಡುವವರು ಬೆಳಕನ್ನು ಕಾಣೋದಿಲ್ಲ ಅಂತಂದರೆ ಹಾಸ್ಯ ಅಲ್ವಾ? ಹಾಗೆಯೇ ಆ ಸಾಧನವನ್ನು ಹೇಗೆ ಮತ್ತೊಂದು ಸಾಧನ ಹೇಗೆ ಬೇಕಾಗಿದ್ದಿಲ್ವೋ, ಬೆಳಕನ್ನು ನೋಡೋದಕ್ಕೆ ಮತ್ತೇನಾದರೂ ಬೇಕಾಗುತ್ತೇನೋ, ಸೂರ್ಯನ ನೋಡೋದಕ್ಕೇನಾದರೂ ಪ್ರಾರ್ಥ ತಗೊಂಡೋದಕ್ಕೇನೋ ನಾವು ಬೇಕಾಗಿದ್ದಿಲ್ಲ. ಆ ಸೂರ್ಯನಿಗೂ ಹಿಂತಡಿಕೆ ಇರೋ, ಸೂರ್ಯನನ್ನೂ ಬೆಳಗ್ತಾ ಇರೋದು, ಸೂರ್ಯ ಆಗಲಿ, ಚಂದ್ರ ಆಗಲಿ, ನಕ್ಷತ್ರಗಳಾಗಲಿ, ಯಾವ ಬೆಳಕನ್ನು ಬೆಳಗ್ತಾ ಇರೋ ಈ ಆತ್ಮನ ನೋಡೋದಕ್ಕೆ ಮತ್ತೇನಾದರೂ ಬೆಳಕ್ಬೇಕಪ್ಪ ಬೇಡ, ನಮಗೂ ಗೊತ್ತಿದೆ. ಹಾಗೆ ಆತ್ಮನನ್ನು ಕಾಣುವುದಕ್ಕೆ ಮತ್ತೊಂದು ಸಾಧನ ಬೇಕಾಗಿಲ್ಲ. ಆತ್ಮನ ಬೆಳಕಿನಿಂದಲೇ ಎಲ್ಲವೂ ವ್ಯಾಪ್ತವಾಗಿರುತ್ತೆ. ಆತ್ಮನ ಬೆಳಕಿನಿಂದಲೇ ನಾವು ಎಚ್ಚರ, ಕನಸಿನಲ್ಲಿ, ನಿದ್ದೆಯಲ್ಲೂ ಕೂಡ ನಾವು ಎಲ್ಲವನ್ನೂ ಕಾಣ್ತಾ ಇರೋದು, ಕಾಣದೇ ಇರೋದು ಎಲ್ಲ. ಆ ಬೆಳಕಿಗಿಂತ ಬೇರೆಯಾಗಿ ಯಾವುದೊಂದು ಸ್ವತಂತ್ರವಾಗಿ ಇರೋದೂ ಇಲ್ಲ. ಅದು ಅದ್ವಿತೀಯವು. ಎರಡನೆಯದರಿಂದ ಅಲ್ಲವೇ ಭಯ? ಆತ್ಮನ ಬಿಟ್ಟರೆ ಮತ್ತೊಂದು ಎಲ್ಲಿದೆ? ಅದಕ್ಕೆ ಅದ್ವೈತ ಸ್ವರೂಪ. ಎರಡನೇದಿಲ್ಲ ಅಂತ ಶಾಸ್ತ್ರ ನಂಬಬೇಕಾಗಿಲ್ಲ. ಗಾಢ ನಿದ್ರೆಯಲ್ಲಿದ್ದಾಗ ನನಗೆ ಯಾಕೆ ಭಯ ಆಗೋದಿಲ್ಲ? ನಾವು ಅಭಯ ಸ್ವರೂಪರಾಗಿರ್ತೀವಿ. ಯಾಕೆ? ಎರಡನೇ ವಸ್ತು ಇಲ್ಲ ಅಷ್ಟೇ. ಅಲ್ಲಿ ಎರಡನೇ ವಸ್ತು ಇರುತ್ತೆ ಯಾವುದಾದ್ರೂ, ಅದಕ್ಕೆ ಕರೋನಾ ಭಯ ಆಗೋದಿಲ್ಲ. ಯಾವುದ್ರ ಭಯನೂ ಆಗಲ್ಲ. ಸಾಲುಗಾರರ ಕಾಟ ಇಲ್ಲ, ಶನಿ ಕಾಟ ಇಲ್ಲ, ಯಮನ ಕಾಟ ಇಲ್ಲ. ಅಲ್ಲಿ ಯಮಧರ್ಮರಾಜನಿಗೆ ಎಂಟ್ರಿ ಇಲ್ಲ. ಶನಿಗೆ ಎಂಟ್ರಿ ಇದೆಯಾ? ಇಲ್ಲ. ವಸ್ತುಗೆ ಎಂಟ್ರಿ ಇದೆಯಾ? ಇಲ್ಲ. ನಿಮ್ಮ ಏನು ಯೋಜನೆಗೆ ಎಂಟ್ರಿ ಇಲ್ಲ. ಹೇಗಿರುತ್ತೆ ನೋಡ್ರಿ, ಯಾವುದಕ್ಕೂ ಎಂಟ್ರಿ ಇರೋದು ಕಾರಣದಲ್ಲಿ. ಯಾಕೆ? ಆತ್ಮನಾಗಿರ್ತೀವಿ. ಆ ಸ್ವರೂಪವನ್ನು ನಾವು ಎಚ್ಚರದಲ್ಲಿ ಕಟ್ಕೊಂಡ್ರೆ ಮತ್ತೆ ಹೇಗಿರ್ಬೇಕು ನಾವು? ಅದಕ್ಕೋಸ್ಕರನೇ ನಮ್ಮ ಮನಸ್ಸಿನಲ್ಲಿ ಜೊಲ್ಲು ಸುರಿಬೇಕು, ಆದಷ್ಟು ಬೇಗ ಕಲ್ತು ಅದನ್ನು ಕಂಡುಕೋಬೇಕು ಅಂತ. ಈಗ ನಾವು ವಸ್ತು ಕಾಮರಾಗಿದ್ದೀವಿ. ಪುತ್ರೈಷಣೆ, ವಿತ್ತೈಷಣೆ, ಲೋಕೈಷಣೆ ಕಾಮರಾಗಿದ್ದೀವಿ.
ರಾಮಕೃಷ್ಣ ಪರಮಹಂಸರು ಹೇಳಿದ ಹಾಗೆ ಹೆಣ್ಣು ಹೊನ್ನು ಮಣ್ಣಿನ ಕಾಮರಾಗಿದ್ದೀನಿ, ಈಗ ನಾವು ಆತ್ಮಕಾಮರಾಗಬೇಕು, ನಮಗೆ ಆತ್ಮನೇ ಬೇಕು ಅನ್ನೋ ಆಸೆ ಹುಟ್ಟಿತು ಅಂತಂದರೆ ಆಗ ಆಪ್ತಕಾಮರಾಗ್ತೀವಿ, ಆಗ ಅಕಾಮರಾಗ್ತೀವಿ ಅಂತ ಹೇಳ್ತಾರೆ. ಆದ್ದರಿಂದ ಅದ್ವಿತೀಯನಾದ ಆತ್ಮನಿಗೆ ಎಲ್ಲಿಯ ಭಯ? ಆತ್ಮನು ಎಲ್ಲ ಶರೀರಗಳಿಗೂ ಒಬ್ಬನೇ, ಎರಡಿತನ ಇಲ್ಲ, ಎಲ್ಲರಲ್ಲೂ ಅವನು ಒಬ್ಬನೇ. ಯಾಕೆ ಅದು ಹೇಗಾಗತ್ತೆ? ಅದಕ್ಕೆ ನಾವು ಸಾಯಂಕಾಲ ಮಾಡಿದಾಗ ವ್ಯಷ್ಟಿ ಸಮಷ್ಟಿ ಎಲ್ಲವನ್ನೂ ತಗೊಂಡಾಗ ನೋಡಿಕೊಂಡಾಗ ನೋಡ್ರಿ, ಅಲ್ಲಿ ಸಪ್ತಾಂಗ ಅಂತಂದರೆ ಏನು ಮಾಡ್ತಾರೆ ಅವರು? ಎಲ್ಲವನ್ನೂ ಸೇರಿಸಿ ತಗೊತಾರೆ, ಬರೀ ಇಷ್ಟು ಮಾತ್ರ ತಗೊಳ್ಳೋಲ್ಲ. ನಾವು ಅವಸ್ಥಾಂತರ ವಿಚಾರ ಸ್ಟಾರ್ಟಿಂಗ್ನ ಹೇಳುವಾಗ ಶಾಸ್ತ್ರವನ್ನು ತಗೊಳ್ಳದೆ ಫಸ್ಟೆತ್ ಕೊಂತಾನೆ ಇವನು ನಿಜವಾದ ಸ್ವರೂಪ ಅಲ್ಲ, ಆತ್ಮಸ್ವರೂಪ ಅಂತ ತೋರಿಸೋದಕ್ಕೆ ಬರೀ ಇಷ್ಟು ಮಾತ್ರ ತಗೊಂಡು ತೋರಿಸ್ತಾ ಹೋಗ್ತೀವಿ, ನಾನಂದರೆ ಯಾರು ಅಂತ. ಎರಡನೇ ಸ್ಟೆಪ್ನಲ್ಲಿ ಈ ನಾನು ಜೊತೆಗೆ ಆ ಅರ್ಧ ಡಜನ್ ಪೂರ್ತಿ ತಗೊಂಡು ತೋರಿಸ್ತೀವಿ, ಅದನ್ನೇ ಸಪ್ತಾಂಗ ಅಂತ ಕರೆದಿದ್ದು. ಏಕೋನಂ ಚತುಮುಖ ಅಂದರೆ ಇವನು ಹತ್ತೊಂಬತ್ತೇ ಇಷ್ಟೇ, ಬಟ್ ಸಪ್ತಾಂಗ ಅಂತಂದರೆ ಇಲ್ಲಿ ವ್ಯಷ್ಟಿ ಸಮಷ್ಟಿ ಎಲ್ಲವನ್ನು ಸೇರಿಸ್ಕೊಂಡು ಹೇಳೋದ್ರಿಂದ ಮತ್ತು ಇಲ್ಲಿಂದ ಒಂದು ಹುಲ್ಕಂಡಿ ಬಿಟ್ಟಿರೋದಿಲ್ಲ. ಅರ್ಜುನ ಆ ಬೆಂಕಿ ಸುಡಬೇಕು ಅಂತ ಆದಾಗ ಆ ಒಂದು ಗುಂಪಿಂದ ಹೊರಗಡೆ ಒಂದು ಬರಕ್ಕೆ ಬಿಡಲ್ಲ, ಒಂದು ಹಾವೇನೋ ಹೊರಗಡೆ ಬರುತ್ತೆ, ಬಿಡೋದಿಲ್ಲ ಅರ್ಜುನ, ಅದನ್ನೂ ಕೂಡ ಒಳಗಡೆ ಹಾಕಿ ಸುಟ್ಟಾಕ್ತಾರೆ. ಅದಕ್ಕೆ ಅದು ಶಾಪದಿಂದ ಮತ್ತೆ ಬಂದು ಆ ಇವನು ಕರ್ಣನ ಬತ್ತಳಿಕೆಯಲ್ಲಿ ಸೇರ್ಕೊಳ್ಳೋದು ನಮ್ಮ ಕತೆ ಗೊತ್ತಿದೆ. ಹಾಗೆ ನಾವು ಅವಸ್ಥಾತ್ರ ವಿಚಾರ ತಗೊಂಡಾಗ ಒಂದು ಆಟಮ್ಮಷ್ಟು ಕೂಡ ಎಲ್ಲೂ ಬಿಡೋದಿಲ್ಲ, ಎಲ್ಲವೂ ಸೇರಿಸ್ಕೊತೀವಿ, ವ್ಯಷ್ಟಿ ಸಮಷ್ಟಿ ಸೇರಿಸ್ಕೊತೀವಿ. ಆದ್ದರಿಂದ ಅಲ್ಲೇನಾಗುತ್ತೆ, ಎಲ್ಲರಲ್ಲೂ ಇರೋದು ಅದೇ ಆತ್ಮ ಅನ್ನೋದು ಗೊತ್ತಾಗುತ್ತೆ. ಅದು ಬಿಟ್ಟರೆ ದರ್ಶನಕಾರರು ಕಪಿಲ ಸಾಂಖ್ಯರು ಪಾತಂಜಲಿಗಳು ಹೇಳೋ ಹಂಗೆ ನಿನ್ನ ಆತ್ಮ ಬೇರೆ ನನ್ನ ಆತ್ಮ ಬೇರೆ ಅಂತ ಹೊಡಿತಾ ಇರ್ತೀವಿ ಗಾಳಿ. ಯಾಕೆ ಅವ್ರು ಹೇಳಿದಂಗೆ ಅಲ್ಲಪ್ಪ, ನನಗೆ ಹೊಟ್ಟೆ ಹಸ್ವ ನನ್ನ ಹೊಟ್ಟೆ ಹಸ್ವಾಗುತ್ತೆ, ನಾನು ಊಟ ಮಾಡ್ತೀನಿ, ನೀನು ತಿನ್ನಬಾರ್ದು. ಯಾಕೆ? ನಿನ್ನ ಆತ್ಮ ನನ್ನ ಆತ್ಮ ಒಂದೇ, ಆದ್ದರಿಂದ ಯಾಕೆ ತಿನ್ನಬೇಕು ಅಂತ ಅವನು ಪ್ರಶ್ನೆ ಕೇಳ್ತಾನೆ. ಇದಕ್ಕೆ ಉತ್ತರ ಏನು ಕೊಡ್ತೀರ ನೀವು? ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಕರೆಕ್ಟಾಗಿದೆಯೋ ಇಲ್ವೋ? ನನಗೆ ಹೊಟ್ಟೆ ಹಸ ಆಯಿತು, ನಾನು ಊಟ ಮಾಡ್ತೀನಿ, ನೀವೇನು ಹೇಳೋದು? ನಿಮ್ಮ ಆತ್ಮ ನನ್ನ ಆತ್ಮ ಒಂದೇ, ಆಯಿತು ನಾನು ಊಟ ಮಾಡ್ತೀನಿ, ನೀವು ಯಾಕೆ ಊಟ ಮಾಡ್ತೀರಾ ಅಂತ ಕೇಳಿದ್ರೆ ಏನು ಹೇಳಬೇಕು? ಇದಕ್ಕೆ ಉತ್ತರ ಏನು? ಪ್ರಶ್ನೆ ಕೇಳ್ತಾ ಇದ್ದೀನಿ, ಯಾರಾದರೂ ಹೇಳಿ. ಹಲೋ, ಅಲ್ವಾ ನೋಡ್ರಿ, ಅನಾತ್ಮಕ್ಕೆ ಸಂಬಂಧಪಟ್ಟಿರೋದು, ಉಪಾಧಿಗೆ ಸಂಬಂಧಪಟ್ಟಿರೋದು, ಇದು ಶರೀರಕ್ಕೆ ಸಂಬಂಧಪಟ್ಟಿರೋದು. ನಚಿಕೇತ ಏನು ಕೇಳ್ತಾನೆ ಯಮಧರ್ಮರಾಜನ ಹತ್ರ? ಪ್ರಾಣಗಳು ಎಲ್ಲಿರುತ್ತೋ ಅಲ್ಲಿ ಬಾಯಾರಿಕೆ ನೀರಡಿಕೆ, ಪ್ರಾಣಗಳನ್ನು ಬಿಟ್ಟರು ಇರಕ್ಕೆ ಬರುತ್ತಾ ಅಂತ ಕೇಳಿದ್ದಾನೆ ಯಮಧರ್ಮರಾಜ. ಚೆನ್ನಾಗಿರ್ಬೋದು ಅಂತ ಹೇಳಿದ್ದಾನೆ, ಎಷ್ಟು ಚೆನ್ನಾಗಿದೆ ನೋಡ್ರಿ. ಅಂಥದ್ದು ಆತ್ಮನಿಗೆ ಒಟ್ಟೆಸ್ಕೋ ನೀರಡಿಕೆ ಇರುತ್ತೇನೋ ಅವ್ರು ನೋಡ್ರಿ. ಇದು ಕೂಡ ಪಾಪ ಅವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ, ಯಾಕೆ ಇವರು ಅದು ದರ್ಶನಕಾರರಿಗೆ ಅರ್ಥ ಆಗಲಿಲ್ಲ ಅಂತಂದರೆ, ಅವ್ರು ಮಾಡಿದ ತಪ್ಪೇನು ಅಂದರೆ ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಚಿಂತನೆ ಮಾಡೋಕ್ಕೆ ಹೋಗಲಿಲ್ಲ. ಇವರು ಮಾತ್ರ ಅಲ್ಲ, ನಿಜವಾದ ವೇದಾಂತಿಗಳು ಬಿಟ್ಟರೆ ಮಿಕ್ಕಿರೋರು ದರ್ಶನಕಾರರಾಗಲಿ ವೇದಗಳನ್ನ ಒಪ್ಪೋರು ಒಪ್ಪದೇ ಇರೋರು, ವೇದಗಳನ್ನ ಒಪ್ಪಿರೋರು ದರ್ಶನಕಾರರು, ವೇದಗಳನ್ನ ಒಪ್ಪದೇ ಇರೋರು ಬುದ್ಧಿಸಮ್ನವರು ಜೈನಿಸಮ್ನವರು ಬೇರೆಯವರು ಯಾರು ಬೇಕಾದ್ರವರು ಇವರೆಲ್ಲ, ಮತ್ತು ವೆಸ್ಟರ್ನ್ ಫಿಲಾಸಫರ್ಸ್ ಸೈಂಟಿಸ್ಟ್ಗಳು ಎಲ್ಲರೂ ಚಾರ್ವಾಕರು ಎಲ್ಲರೂ ಕೂಡ ಇಷ್ಟನ್ನೇ, ಚಾರ್ವಾಕರು ಬಿಟ್ಬಿಡ್ರಿ, ಅವರಿಲ್ಲಿ ಬರದೇ ಇಲ್ಲ, ಅವ್ರು ಹೇಳೋದು ಬರೀ ಶರೀರ ಅಷ್ಟೇ. ಆದ್ದರಿಂದ ಅವ್ರದ್ದು ಪ್ರಶ್ನೆನೇ ಬರಲ್ಲ. ಆದ್ದರಿಂದ ಇವರೆಲ್ಲರೂ ಏನು ಮಾಡ್ತಾರೆ ಅಂತಂದರೆ ಇಷ್ಟಕ್ಕೆ ತಿಳ್ಕೊತಾರೆ, ಅದಕ್ಕೋಸ್ಕರನೇ ಅವ್ರಿಗೆ ಪೂರ್ತಿ ಸಿಗೋದಿಲ್ಲ. ಆದ್ದರಿಂದ ಮತ್ತೆ ಇವರು ಇಂಟಲೆಕ್ಚುಯಲ್ ಜಗ್ಲರಿ ಮನಸ್ಸನ್ನು ಉಪಯೋಗಿಸಿ ತತ್ವವನ್ನು ಡಿಸೈಡ್ ಮಾಡೋಕ್ಕೆ ಹೋಗ್ತಾರೆ ಇರುವುದರು. ಅಂದರೆ ಇವರು ಇಂದ್ರಿಯ ಅನುಭವನೋ ಮನಸ್ಸಿನ ಅನುಭವನೋ ಇಟ್ಕೊಂಡು
ಆತ್ಮನ ಹುಡುಕೋಕೆ ಹೋಗ್ತಾರೆ, ಸಿಗುತ್ತಿಲ್ಲ. ಇಲ್ಲಿ ಈ ಬಗೆ ಬಗೆ ಇದರಲ್ಲೆಲ್ಲ ಹೇಳಿದ್ದದನ್ನೇ ಇಷ್ಟೊತ್ತು. ಆದ್ದರಿಂದ ಮತ್ತೇನು ತಗೋಬೇಕು? ಮೂರನೇ ಅನುಭವ, ನೇರಾದ ಅನುಭವ, ಅದನ್ನು ಹೇಳ್ಕೋಬೇಕು. ಅನುಭವ ಅಂತ ನಾವು ಸಾರ್ವತ್ರಿಕ ಪೂರ್ಣ ಅನುಭವದಿಂದ ಗುರುತಿದ್ದೀವಲ್ಲ, ಅದು ಗುರುತಿಸಿದ್ದನ್ನು ನಾವು ಹಿಡ್ಕೊಂಡು ನೋಡಿಕೊಂಡ್ರೆ ನಮ್ಗೆ ಈ ಪ್ರಶ್ನೆ ಬರೋಲ್ಲ. ಅದಕ್ಕೆ ಎಲ್ಲರಲ್ಲೂ ಅದೇ ಆತ್ಮನೇ, ಒಬ್ಬನೇ ಆತ್ಮ ಇರೋದು. ಯಾವಾಗ ನಿಮಗೆ ಎಲ್ಲರಲ್ಲೂ ನನ್ನಲ್ಲಿ ಅವರಲ್ಲಿ ಒಂದೇ ಆತ್ಮ ಅಂತ ಅಂದಾಗ ನಾವು ತತ್ವದಲ್ಲಿ ನಿಲ್ಲದ್ ಬೇಡ. ಈ ವಿಚಾರ ನಮಗೆ ಥಿಯರಿಟಿಕಲ್ ಆಗಿ ಏನಂತಾರೆ ಇದಕ್ಕೆ, ಜ್ಞಾನನೇ ಇಟ್ಕೊಳ್ರಿ, ವಿಜ್ಞಾನ ಆಗಿಲ್ಲ ಅಂತಲೇ ಇಟ್ಕೊಳ್ರಿ, ಅಷ್ಟಾದರೂ ಕೂಡ ನಮಗೆ ಇದು ಗೊತ್ತಾಯಿತು ಅಂತಂದರೆ ನಾನೇ ಅಲ್ಲಿರೋದು ಅಂತ ಅಂದಾಗ ಯಾರಿಗೆ ಮೋಸ ಮಾಡ್ತೀರ, ಯಾರಿಗೆ ಸುಳ್ಳು ಹೇಳ್ತೀರ, ಯಾರಿಗೆ ಹಿಂಸೆ ಮಾಡ್ತೀರ ಹೇಳ್ರಿ, ಬರೋದಿಲ್ಲ. ಆದ್ದರಿಂದ ಧರ್ಮದಿಂದ ನಡ್ಕೊಳಕ್ಕೆ ಶುರು ಮಾಡ್ಬಿಡ್ತಾರೆ. ಹೇಗಿದೆ ನೋಡಿ, ತತ್ವದಲ್ಲಿ ನಿಂತರೆ ಹೇಗಿರಬೇಕು ಅಂತಂದ್ಬಿಟ್ಟು ಹೀಗೆ ನಾವು ಚಿಂತನೆ ಮಾಡಬೇಕು. ನಾವು ಗಾಢ ನಿದ್ರೆ ಅನುಭವ ನೋಡಿಕೊಂಡಾಗ ಗೊತ್ತಾಗುತ್ತೆ, ನಮ್ಗೆ ಈ ಪ್ರಶ್ನೆನೇ ಬರೋದಿಲ್ಲ. ಗಾಢ ನಿದ್ರೆಯಲ್ಲಿ ನನ್ನ ಆತ್ಮ ಬೇರೆ, ನಿನ್ನ ಆತ್ಮ ಬೇರೆ, ಅಲ್ಲಿ ಎರಡು ತೋರಿಸ್ರಿ ನೋಡೋಣ, ಇರೋದಿಲ್ಲ. ಗಾಢ ನಿದ್ರೆಯಲ್ಲಿ ನಾವೆಲ್ಲ ಒಂದೇ ಆಗ್ಬಿಟ್ಟಿರ್ತೀವಲ್ಲಿ. ಹೇಗೆ ಒಡವೆಗಳನ್ನೆಲ್ಲ ಕರಗಿಸಿದ್ರೆ ಬರೀ ಚಿನ್ನದ ಗಟ್ಟಿ ಅಪರಂಜಿ ಆಗಿರುತ್ತೋ, ಗಾಢ ನಿದ್ರೆಯಲ್ಲಿ ಯಾರು ಬೇಕಾದರೂ ಹೋಗಲಿ, ಹೋಗಿದ ತಕ್ಷಣ ಅಲ್ಲಿ ಏನಾಗ್ತಾರೆ, ಅಲ್ಲಿ ಘನೀಭೂತ ಪ್ರಜ್ಞಾನ ಘನನಾಗಿರ್ತೀವಿ, ಅಲ್ಲಿ ಎರಡೂ ಪ್ರಶ್ನೆನೇ ಬರುತ್ತ. ಆದ್ದರಿಂದ ಅಲ್ಲಿ ಭಯ ಇಲ್ಲ. ಆತ್ಮನು ಎಲ್ಲ ಶರೀರಗಳಿಗೂ ಒಬ್ಬನೇ. ಅವನು ಮಿಥ್ಯಾ, ಅವು ಮಿಥ್ಯಾ ಆದರೂ ಅವುಗಳೆಲ್ಲ ಏನಂತಾರೆ, ಸಮಂ ಸರ್ವೇಶು ಭೂತೇಶು, ಎಲ್ಲರಲ್ಲಿ ಅವನು ಸಮವಾಗಿಯೇ ಇರುವನು. ಈ ಶರೀರನ ಹಿಡ್ಕೊಂಡ್ರೆ ಹೆಚ್ಚು ಕಡಿಮೆ ಕಾಣ್ತೀವಿ ನಾವು. ಒಬ್ಬ ಶ್ರೀಮಂತನಾಗಿರ್ಬೋದು, ಬಡವನಾಗಿರ್ಬೋದು, ಆರೋಗ್ಯವಂತ, ಕುರೂಪಿ, ರೋಗಿಷ್ಟ ಅಥವಾ ಬುದ್ಧಿವಂತ, ದಡ್ಡ, ಏನು ಬೇಕಾದರೂ ಆಗ್ಬೋದು. ಈ ಶರೀರ ಹಿಡ್ಕೊಂಡ್ರೆ ಅವನ 19 ಮುಖಗಳಲ್ಲೂ ಬೇರೆ ಬೇರೆ ಇರ್ಬೋದು. ಆದರೆ ನೀವು ಆತ್ಮನ ಹಿಡ್ಕೊಂಡು ನೋಡ್ರಿ, ಒಂದು ಕೀವು ಆಟಮ್ ಅಷ್ಟು ಹೆಚ್ಚು ಕಡಿಮೆ ಬರೋದು ಸಾಧ್ಯನೇ ಇಲ್ಲ. ಇನ್ನು ಹೊಟ್ಟೆ ಕಿಚ್ಚಾರಿಗೆ ಕಾಮ ಯಾಕೆ, ಕ್ರೋಧ ಯಾಕೆ, ಸಾಧ್ಯನೇ ಇಲ್ಲ. ಆದ್ದರಿಂದ ನಾವು ಹೀಗೆ ಮೆಲ್ಕು ಹಾಕೋದ್ರಿಂದಲೂ ನಮಗೆ ಎಲ್ಲರನ್ನೂ ಒಂದೇ ಥರ ನೋಡುವಂಥ ಒಂದು ಪ್ರೀತಿ, ವಿಶ್ವಾಸ, ಪ್ರೇಮ, ಸಹನೆ, ತಾಳ್ಮೆ, ಅನುಕಂಪ, ಕ್ಷಮೆ, ದಯೆ ಬರೋಕ್ಕೆ ಶುರುವಾಗುತ್ತೆ. ಇಲ್ಲಿ ನಿಜವಾದ ಸಾಧನೆ ಶುರುವಾಗುತ್ತೆ. ಯಾಕೆ ನಮ್ಗೆ ಇಲ್ಲೇ ಈ ಅರಿಷಡ್ ವರ್ಗಗಳು ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಮತ್ತೇನು ಬೇಕು? ಈಗ ಮಾಡ್ಕೊತಾ ಹೋದರೆ, ಈ ವಿಚಾರಗಳು ನಮ್ಮ ಮೆಲ್ಕು ಹಾಕ್ತಾ ಹೋದರೆ ಸಾಧನೆ ಅಲ್ವೇನೋ ಇದು. ಆದ್ದರಿಂದ ಹೀಗೆಂದು ಯಾರು ತಿಳಿದುಕೊಳ್ಳುವರು ಅವರೇ ಧೀರರು, ವೀರರು, ಶೂರರು. ಅವರಿಗೆ ನಾಶವಿಲ್ಲ, ಅಮೃತರು, ಅವರೇ ಸ್ಥಿತ ಪ್ರಜ್ಞರು. ಅವರ ಜ್ಞಾನಕ್ಕೆ ಚ್ಯುತಿಯಿಲ್ಲ. ಮತ್ತೆ ಆ ಜ್ಞಾನ ಬಿಟ್ಟು ಹೋಗುತ್ತೆ, ಪ್ರಶ್ನೆ ಇಲ್ಲ. ನೀವು ಹಗ್ಗವನ್ನು ಹಾವು ಅಂತ ತಪ್ಪಾಗಿ ತಿಳ್ಕೊಳ್ಳೋದು, ಹಗ್ಗ ಅಂತ ಗೊತ್ತಾದ ಮೇಲೆ ಮತ್ತೆ ಎಲ್ಲಿ ಬೇಕಾದರೂ ಮತ್ತೆ ತಪ್ಪಾಗಿ ತಿಳ್ಕೊಬಹುದು. ಇಲ್ಲಿ ಒಂದು ಸಲ ನೀವು ಆತ್ಮನ ತಿಳ್ಕೊಂಡ್ರೆ ಮತ್ತೆ ತಿರ್ಗಾ ನಾನು ಅಕಸ್ಮಾತ್ ತಪ್ಪಾಗಿ ತಿಳ್ಕೊಂಡ್ರೆ ಪ್ರಶ್ನೆ ಬರೋದಿಲ್ಲ. ಯಾಕೆ ಅಂತ ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತಾ ಇದ್ದೆ. ಇದರಲ್ಲಿ ಹಂಗೆ ಬರೋದಿಲ್ಲ, ಒಂದ್ಸಾರಿ ತಿಳ್ಕೊಬಿಟ್ರೆ ಯಾಕೆ ಯಾಕೆ. ಈಗ ಉದಾಹರಣೆಯಲ್ಲಿ, ದೃಷ್ಟಾಂತದಲ್ಲಿ ನಾನು ಹಾವು ಹಗ್ಗ ತಪ್ಪು ತಿಳ್ಕೊಂಡ್ರೆ ಮತ್ತೆ ಬೇರೆ ಕಡೆ ಇನ್ನೊಂದ್ಸಾರಿ ಯಾವಾಗಲೂ ಅದು ತಪ್ಪು ತಿಳ್ಕೊಬಹುದು. ಇಲ್ಲಿ ತಿಳ್ಕೊಳ್ದೇ ಇರ್ಬೋದು, ನಾನು ಹಿತ್ತಲಲ್ಲಿ ಗೊತ್ತಾಗ್ಬಿಟ್ಟಿತ್ತು ನನಗೆ ಅದು ಹಗ್ಗ ಅಂತ ತಿಳ್ಕೊಳ್ತೇ ಇರ್ಬೋದು. ಆದರೆ ಬೇರೆ ಕಡೆ ಮತ್ತೆ ಟೋಪಿ ಬಿಡ್ಬೋದು ನಾನು. ಆದರೆ ಇಲ್ಲಿ ಒಂದು ಸಾರಿ ನಾನು ಆತ್ಮನ ತಿಳ್ಕೊಂಡ್ರೆ ಮತ್ತೆ ತಪ್ಪು ತಿಳ್ಕೊಳ್ಳಲ್ಲ. ಯಾಕೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಯಾರಾದರೂ ಉತ್ತರ ಹೇಳಿಬೇಕ? ಹಿಂದಿಲ್ಲ, ಅಂದಿಲ್ಲ, ಎಂದೆಂದೂ ಇಲ್ಲ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಹಾ ಹಾ, ಅದಲ್ಲ. ವ್ಯವಹಾರದಲ್ಲಿ ಮಲ್ಟಿಪ್ಲಿಸಿಟಿ ಇದೆ, ಅನೇಕವಿದೆ. ಆತ್ಮನಲ್ಲಿ ಅನೇಕ ಎಲ್ಲಿದೆ? ಇರದೇ ಒಂದು. ಅದನ್ನು ತಿಳ್ಕೊಂಡ್ಮೇಲೆ ಮತ್ತೆ ಇನ್ನೊಂದ್ಸರಿ ತಪ್ಪು ತಿಳ್ಕೊಳ್ಳೋ ಚಾನ್ಸಸ್ ಇಲ್ಲ. ಇಲ್ಲಿ ಹಾವು ಹಗ್ಗ ಇಲ್ಲಿ ಮಾತ್ರ ಆಯಿತು, ಬೇರೆ ಕಡೆನೇ ಇರ್ಬೋದು.
ಇಲ್ಲಿ ಅದಕ್ಕೆ ಇದಕ್ಕೆ ಅದ್ವೈತ ಅಂತ ಕರೆಯೋದು. ಅದಕ್ಕೆ ಅದ್ವೈತ ಅದು ಒಂದನ್ನು ತಿಳಿದ್ರೆ ಮಾತ್ರ ತಿರ್ಗಾ ಕನ್ಫ್ಯೂಸ್ ಆಗೋದು, ಮರ್ತು ಬಿಡೋದು, ಪ್ರಶ್ನೆನೇ ಇಲ್ಲ ಅಂತಾರೆ. ಇಷ್ಟು ತಿಳ್ಕೊಂಡು ಅಲ್ಲಿಗೆ ಈ ಟಾಪಿಕ್ ಮುಗಿಯುತ್ತೆ. ಮುಗಿಸ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡೋಣ. ಹೇ ಭಗವಂತ, ನೀನೇ ನಮಗೆ ಕರುಣಿಸಿ ನಮಗೆ ಶಕ್ತಿ ಕೊಟ್ಟು ಸಾಧನೆ ಮಾಡೋ ಹಾಗೆ ಮಾಡಿ, ಆ ತತ್ವದಲ್ಲಿ ನಿಲ್ಲೋ ಹಾಗೆ ಮಾಡಪ್ಪ ಅಂತ ಕೇಳಿಕೊಂಡು ಮುಗಿಸೋಣ. ಜೈ ಶ್ರೀರಾಮ್. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಗುರುದೇವ್. ಜೈ ಶ್ರೀರಾಮ್.